ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಅರ್ಪಿಸುವ 31ನೇ ಸರಣಿ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ಎಸ್ಎಲ್ ಭೈರಪ್ಪ ಅವರು ಬರೆದ ನಾಯಿ ನೆರಳು ಕಾದಂಬರಿಯನ್ನ ವಾಚಿಸ್ತಾ ಇದ್ದೆ. ಇವತ್ತು 5ನೇ ಭಾಗವನ್ನ ವಾಚಿಸಲಿದ್ದೇವೆ. ಕ್ಷೇತ್ರಪಾಲ ಎಂಬ ಹೆಸರಿನ ತಿರುಮಲ ಜೋಯಿಸರ ಮಗನಾಗಿದ್ದ ಕ್ಷೇತ್ರಪಾಲ ಅಚ್ಚಣ್ಣಯ್ಯನ ವಿಶ್ವೇಶ್ವರ ಸತ್ತು ಮತ್ತೆ ಹುಟ್ಟಿದ ಮಗ ಅನ್ನೋ ನಂಬಿಕೆಯಲ್ಲಿ ಅವನನ್ನ ಅಚ್ಚಣ್ಣಯ್ಯ ಕರ್ಕೊಂಡು ಬರ್ತಾರೆ. ಅವನ ಹೆಂಡತಿ ವೆಂಕಮ್ಮ ಗರ್ಭಿಣಿ ಆಗ್ತಾಳೆ. ಅವರ ವಿಶ್ವೇಶ್ವರನ ಮೊದಲನೆಯ ಜನ್ಮದಲ್ಲಿ ಹುಟ್ಟಿದಂತ ಮಗ ಅಚ್ಯುತ ಅವನನ್ನ ತಂದೆ ಅಂತ ಒಪ್ಕೊಳ್ಳೋದಿಲ್ಲ. ಈ ನಡುವೆ ಕ್ಷೇತ್ರಪಾಲ ಅಂದ್ರೆ ವಿಶ್ವೇಶ್ವರ ಅವರ ಮನೆಯ ಕೆಲಸದ ಕರಿಯನ ಮಗಳು ಪುಟ್ಟಿಯ ಜೊತೆಗೆ ಇರುವುದನ್ನ ನೋಡಿ ಗಲಾಟೆ ಆಗುತ್ತೆ. ಅಚ್ಯುತ ಈ ಸಂದರ್ಭವನ್ನ ಉಪಯೋಗಿಸಿಕೊಂಡು ಅಜ್ಜನಿಗೆ ಅವರು ಯಾರಿಗೂ ಗೊತ್ತಾಗದ ಹಾಗೆ ಕೋರ್ಟ್ನಲ್ಲಿ ಕೇಸ್ ಹಾಕಿ ಕ್ಷೇತ್ರಪಾಲ ಇನ್ನು ವಿಶ್ವೇಶ್ವರ ಮೋಸಗಾರ ಅನ್ನುವಂತ ಕಾರಣಕ್ಕೆ ಅವನಿಗೆ ಜೈಲಿನ ಶಿಕ್ಷೆ ಮಾಡಿಸ್ತಾನೆ. ಆ ಮಾತನ್ನ ಕೇಳಿ ಆ ವಿಷಯವನ್ನ ಅರಿದು ಅವತ್ತೇ ನಂಜಮ್ಮ ಪ್ರಾಣ ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಬಿಡ್ತಾಳೆ. ಈ ಎದನ್ನೆಲ್ಲ ಸರಿ ಮಾಡಬೇಕು, ಮಗನ ಬೆಳೆಸ್ಕೊಂಡು ಬರಬೇಕು ಅಂತ ಲಾಯರ್ ಸಹಾಯವನ್ನ ಪಡೆದು ಬೆಂಗಳೂರಿಗೆ ಬರ್ತಾರೆ ಅಚ್ಚಣ್ಣಯ್ಯ ವೆಂಕಮ್ಮ ಮತ್ತು ವೆಂಕಟನಾರಾಯಣಪ್ಪನವರು. ಅರಸೀಕೆರೆಯ ಮಾರ್ಗವಾಗಿ ರೈಲಿನಲ್ಲಿ ಪ್ರಯಾಣ ಮಾಡಿದ ಅವರು ಮರುದಿನ ಬೆಳಿಗ್ಗೆ ಇನ್ನೂ ಕತ್ತಲಿರುವಾಗಲೇ ಬೆಂಗಳೂರನ್ನು ಮುಟ್ಟಿದರು. ವೆಂಕಟರಾಮಯ್ಯನವರು ಎಷ್ಟು ಬಲವಂತ ಮಾಡಿದರು, ಅಚ್ಚಣ್ಣಯ್ಯನಾಗಲಿ ವೆಂಕಮ್ಮನಾಗಲಿ ವೆಂಕಟರಾಮಯ್ಯನವರ ಅಣ್ಣನ ಮನೆಗೆ ಹೋಗಲಿಲ್ಲ. ಇನ್ನು ಲಿಂಗಪ್ಪಯ್ಯನವರ ಮನೆಗೆ ಹೋಗುವುದಂತೂ ದೂರವೇ ಉಳಿಯಿತು. ಲಾಯರು ತಮ್ಮ ನಂಟರ ಮನೆಗೆ ಹೋಗಿ 10:30 ಗಂಟೆಗೆ ಜೈಲಿನ ಹತ್ತಿರ ಬರುವುದಾಗಿ ಹೇಳಿ ಹೋದರು. ವೆಂಕಟರಾಮಯ್ಯನವರು ತಮ್ಮ ಅಣ್ಣನ ಮನೆಗೆ ಹೋಗಲಿಲ್ಲ. 11 ಗಂಟೆಗೆ ಲಾಯರ್ ಸ್ವತಃ ಜೈಲ್ ಸೂಪರಿಂಟೆಂಡೆಂಟ್ ಕಂಡು ವಿಷಯವನ್ನ ವಿವರಿಸಿ ಕೈದಿಗಳೊಡನೆ ಭೇಟಿಗೆ ಅನುಮತಿ ಕೇಳಿದ ಮೇಲೆ ಅವರು ಅನುಮತಿ ಕೊಟ್ಟರು. ಸುತ್ತಲೂ 4 ಆಳುದ್ದ ಕಲ್ಲಿನ ಗೋಡೆ ಹಾಕಿದ್ದ ಜೈಲಿನ ಮುಂಭಾಗದ ಮರದ ಬಾಗಿಲಿನ ಹೊರಗೆ ಒಂದು ಕಲ್ಲು ಬೆಂಚಿನ ಮೇಲೆ ಲಾಯರ್ ಕುಳಿತರು. ಕೆಳಭಾಗದಲ್ಲಿ ಒಂದು ಕಡೆ ವೆಂಕಟರಾಮಯ್ಯನವರ ಹತ್ತಿರ ಕುಳಿತ ಅಚ್ಚಣ್ಣಯ್ಯನ ಮುಖದ ಮೇಲೆ ಆಶೆ, ನಿರಾಶೆ, ನೋವು, ನಿರೀಕ್ಷೆ ಮತ್ತು ಯಾವುದೋ ಅವ್ಯಕ್ತ ಭಯ ಮೊದಲಾಗಿ ಹಲವು ತೆರನಾದ ಯಾತನೆಯ ಭಾವಗಳು ಮಸುಕುತ್ತಿದ್ದವು. ವೆಂಕಮ್ಮ ತಲೆ ತಗ್ಗಿಸಿ ಕುಳಿತಿದ್ದಳಾದರೂ ಅವಳ ಕಣ್ಣು ಜೈಲಿನ ದೈತ್ಯದಂತಹ ಆ ಗೋಡೆಗಳು, ಸದಾ ಮುಚ್ಚಿರುವ ಆ ದೊಡ್ಡ ಬಾಗಿಲುಗಳು ಮತ್ತು ಅವುಗಳ ಎರಡೂ ಕಡೆಗೂ ಬಂದೂಕವನ್ನು ಬಾರು ಮಾಡಿಕೊಂಡು ನಿಂತಿದ್ದ ಪೊಲೀಸರನವರ ಕಡೆಗೆ ನೋಡುತ್ತಿದ್ದವು. ತನ್ನ ಪತಿಗೆ ಅವುಗಳ ಒಳಗೆ ಇರುವುದು ಹಣೆಯಲ್ಲಿ ಬರೆದಿತ್ತೆ. ಜೈಲಿನಲ್ಲಿ ಕೈಗೆ ಕಬ್ಬಿಣದ ಬೇಡಿಗಳನ್ನು ಹಾಕುತ್ತಾರಂತೆ, ಕಾಲಿಗೆ ಸರಪಳಿ ಕಟ್ಟುತ್ತಾರಂತೆ, ದಿನವೂ ದೆವ್ವದಂತ ಬೀಸುವ ಕಲ್ಲಿಗೆ ಮರಳನ್ನು ಹಾಕಿಕೊಂಡು ಬೀಸಬೇಕಂತೆ, ಒಂದೊಂದು ದಿನ ಒಂದು ಉಕ್ಕೆ ನೆಲವನ್ನು ಸುಮ್ಮನೆ ಅಗೆಯಬೇಕಂತೆ. ಕೆಲಸದ ಮಧ್ಯ ಸುಸ್ತಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಚಕ್ಕಳದ ಬಾರು ಚಾವಟಿಯಿಂದ ರೊಯ್ಯನೆ ಬರಿಯ ಮೈ ಮೇಲೆ ಬಾರಿಸುತ್ತಾರಂತೆ. ಹೊಟ್ಟೆಗೆ ದಿನಕ್ಕೆ 2 ಮುದ್ದೆ. ಅವರು ಒಂದು ದಿನವೂ ಹಿಟ್ಟು ತಿಂದಿದ್ದರೋ ಇಲ್ಲವೋ, ಈ ಏಟಿಗೆ ಸಿಕ್ಕಿ ನೋವು ತಡೆಯೋಕೆ ಆಗದೆ ಅಕಸ್ಮಾತ್ ಇಷ್ಟು ಹೊತ್ತಿಗೆ ಸತ್ತು ಹೋಗಿದ್ದರೆ? ವೆಂಕಮ್ಮನಿಗೆ ಒಂದು ಸಲ ಅಳು ಬಂತು. ಆದರೂ ಸಮಾಧಾನ ಮಾಡಿಕೊಂಡು ತನ್ನ ಬಲಗೈಯಿಂದ ಕೊರಳ ಮಾಂಗಲ್ಯ ತೆಗೆದುಕೊಂಡು ಮುಖ ಬಗ್ಗಿಸಿ ಕಣ್ಣಿಗೆ ಒತ್ತಿಕೊಂಡಳು. ತಕ್ಷಣ ಮಗನ ನೆನಪು ಬಂದು ನಾಲಗೆಯು ಪಾಪಿ ಮುಂಡೆ ಗಣ್ಣಿಗೆ ಕೇಡ್ ಬುದ್ಧಿ ಯಾಕೆ ಬಂತು ಎಂದು ನಿಶ್ಶಬ್ದವಾಗಿಯೇ ನುಡಿಯಿತು. ಅಷ್ಟರಲ್ಲಿ ಜೈಲಿನ ದೊಡ್ಡ ಬಾಗಿಲಿನ ಕೆಳಗೆ ಮಾಡಿದ ಒಂದು ಪುಟ್ಟ ಬಾಗಿಲಿನಿಂದ ನುಸಿದುಕೊಂಡು ಒಬ್ಬ ಪೊಲೀಸ್ನವನು ಇವರ ಹತ್ತಿರಕ್ಕೆ ಬಂದ. ವೆಂಕಮ್ಮನ ಎದೆಯ ಬಡಿತ ಸಹ ನಿಂತು ನಿಶ್ಶಬ್ದವನ್ನ ಸೃಷ್ಟಿಸಿ ಅವನು ಹೇಳುವುದನ್ನ ಕೇಳಲು ಅನುವು ಮಾಡಿಕೊಟ್ಟಿತು. ಪೊಲೀಸ್ನವನು ಲಾಯರ್ ಕೈಯಲ್ಲಿ ಹೇಳಿದ, ಆ ಕೈದಿನ ನಾವು ಕರೆದು ಸಾರ್, ಅವನು ನಿಮ್ಮನ್ನ ಯಾರನ್ನು ಮೀಟ್ ಮಾಡೋಕೆ ಇಷ್ಟಪಡೋಲ್ಲ ಸರ್. ಅವನ ತಂದೆ ಹೆಂಡತಿ ಬಂದಿದ್ದಾರೆ ಅಂತ ಹೇಳಿದ್ರ? ಲಾಯರ್ ಕೇಳಿದ್ರು. ಹೌದು ಸರ್, ಅವರಿಬ್ಬರ ಹೆಸರನ್ನು ಹೇಳಿದ್ರು. ನಾನು ಯಾರನ್ನು ನೋಡೋದಿಲ್ಲ ಅನ್ಬಿಟ್ಟ. ಅವನು ಏನ್ ಮಾಡ್ತಾ ಇದ್ದಾನೆ? ಬೆಣಚ್ಕಲ್ಲಿನ ಮೇಲೆ ರೋಣಗಲ್ಲು ಎಳಿತಾ ಇದ್ದಾನೆ. ಈ ಮಾತು ಕೇಳಿದ ತಕ್ಷಣ ವೆಂಕಮ್ಮನಿಗೆ ಮತ್ತೂ ಅಳು ಬಂದಿತು. ರಾಗಿಯ ಕಣದಲ್ಲಿ ಒಂದು ಜೊತೆ ಹೋರಿಗಳೇ ರೋಣುಗಲ್ಲನ್ನು ಎಳೆಯಲು ಕಷ್ಟಪಡುತ್ತವೆ, ಅಂತದ್ರಲ್ಲಿ ಬೆಣಚುಕಲ್ಲಿನ ಮೇಲೆ ಇವರು ಒಬ್ರು ಹೇಗೆ ಎಳಿತಾರೆ? ಆ ಬೇಜಾರಿಗೆ ಹೀಗೆ ಅಂದಿದ್ದಾರೆ, ನಮ್ಮಿಂದಲೇ ಅವರಿಗೆ ಜೈಲಾಯಿತು ಅನ್ನೋ ಕೋಪಕ್ಕೆ ಅವರು ಬರಲ್ಲ ಅಂದಿದ್ದಾರೆ ಎಂದು ಯೋಚಿಸಿದ ಅವಳು ಇದ್ದಕ್ಕಿದ್ದ ಹಾಗೆ ಸಂಕೋಚವನ್ನು ಬಿಟ್ಟು ಅಚ್ಚಣ್ಣಯ್ಯನ ಕಡೆಗೆ ತಿರುಗಿ, ಅಪ್ಪ ನೀವೇ ಒಳಕ್ ಹೋಗಿ ನಿಜ ವಿಷಯನ ಅವ್ರಿಗೆ ಹೇಳಿ, ಅವರು ಸಿಟ್ಟಿಗೆ ಹಾಗಂದಿದ್ದಾರೆ ಎಂದಳು. ಅಷ್ಟರಲ್ಲಿ ಲಾಯರ್ ಮೇಲೆ ಎದ್ದು ಪೊಲೀಸ್ನವನ ಸಂಗಡ ನಡಿರಿ, ನಾನೇ ಮತ್ತೆ ಸೂಪರೆಂಟರನ್ನು ಕಂಡು ಮಾತಾಡ್ತೀನಿ ಎಂದು ಹೇಳಿ ಅವನ ಸಂಗಡ ಜೈಲು ಬಾಗಿಲಿನ ಕೆಳಗಿನ ಪುಟ್ಟ ಬಾಗಿಲನ್ನು ಸಿದ್ದು ಒಳಗೆ ಹೋದರು. ಅವರು ಹೋದ ಮೇಲೆ ಪುಟ್ಟ ಬಾಗಿಲನ್ನು ಹಾಕಿಕೊಂಡು ಅದಕ್ಕೂ ಒಳಗಿನಿಂದ ಬೀಗ ಜಡಿದ ಶಬ್ದವಾಯಿತು. ಹೊರಗಿನ ಪೊಲೀಸರನ್ನು ಅವರು ಮಾತ್ರ ಬಂದೂಕ ಹಿಡಿದುಕೊಂಡೇ ನಿಂತಿದ್ದರು.
ಲಾಯರ್ ಅರ್ಧ ಗಂಟೆಯಾದರೂ ಬರಲಿಲ್ಲ, ಒಂದು ಗಂಟೆಯಾದರೂ ಬರಲಿಲ್ಲ. ಅಚ್ಚಣ್ಣಯ್ಯ ಶೂನ್ಯ ಮುಖದಿಂದ ಶೂನ್ಯ ಕಣ್ಣುಗಳಿಂದ ಶೂನ್ಯವನ್ನೇ ನೋಡುತ್ತಿದ್ದರು. ವೆಂಕಮ್ಮನ ಮನಸ್ಸು ಯೋಚಿಸುತ್ತಿತ್ತು, ಲಾಯರೇ ಎಲ್ಲಾನು ಇವರಿಗೆ ಹೇಳ್ತಿರ್ಬೋದು, ನಮ್ದೇನ್ ತಪ್ಪಿಲ್ಲ ಅಂತವ್ರಿಗೆ ಗೊತ್ತಾಗಿದೆ, ಇನ್ನೇನ್ ಬಂದ್ಬಿಡ್ತಾರೆ. ನಮ್ಮನ್ನು ನೋಡೋಕೆ ಬರುವಾಗಾದ್ರೂ ಅವ್ರ ಕೈಯಲ್ಲಿ ಬೇಡಿ ಕಾಲಿನ ಸರಪಣಿ ಬಿಚ್ಚಿರ್ತಾರೋ ಇಲ್ವೋ, ಆ ವೇಷದಲ್ಲಿ ಅವ್ರನ್ನ ಈ ಪಾಪಿ ಕಣ್ಣಿಂದ ಹೇಗೆ ನೋಡ್ಲಿ? ಯಾವ ವೇಷವಾದ್ರೂ ಸರಿ, ಅವ್ರ ಮುಖದರ್ಶನವಾದ್ರೆ ಸಾಕು, ಅವ್ರ ಬಿಡುಗಡೆ ಆದ್ರೆ ಸಾಕು. ಈ ಲಾಯರ್ ತುಂಬಾ ಬುದ್ಧಿವಂತರಂತೆ, ವೆಂಕಟರಾಮಯ್ಯನವರು ಹಾಗೆ ಹೇಳ್ತಾರೆ, ಅವ್ರು ಖಂಡಿತ ಇವ್ರನ್ನ ಬಿಡಿಸ್ಕೊಡ್ತಾರೆ, ಅದೆಷ್ಟಾದ್ರೂ ದುಡ್ಡು ಖರ್ಚಾಗ್ಲಿ, ಮನೆಯಲ್ಲಿರೋ ದುಡ್ಡೆಲ್ಲ ಮುಗಿದು ಜಮೀನೆಲ್ಲ ಹೋಗ್ಲಿ, ನನ್ನ ಹತ್ತಿರ ಇರೋ ಒಡವೆ ವಸ್ತ್ರವೆಲ್ಲ ಹೋಗ್ಲಿ, ಮಾಂಗಲ್ಯದ ಚಿನ್ನನೂ ಹೋಗ್ಲಿ. ಅವರೊಬ್ರು ಬಂದ್ಬಿಟ್ರೆ ದೇವರ ಮುಂದೆ ನಿಂತ್ಕೊಂಡು ಅರ್ಶಿನ ಸವರಿದ ಒಂದು ನೂಲು ಎಳೆನ ಮಾಂಗಲ್ಯ ಅಂತ ಕಟ್ಕಂಡ್ರೆ ಸಾಕು. ಭಗವಂತ ಅವ್ರನ್ನ ಬಿಡ್ಸಪ್ಪ, ಅಷ್ಟೊಂದು ಮಾಡಪ್ಪ. ಜೋಗನಾಥ, ನಿನ್ ಬಿಟ್ರೆ ನನ್ಗೆ ಇನ್ಯಾರು ದಿಕ್ಕು ಎಂದು ತನ್ನ ಬಲಗೈಯನ್ನು ಮೂರು ಸಲ ತನ್ನ ಕಣ್ಣುಗಳಿಗೂ ಒತ್ತಿ ಎರಡು ಕಣ್ಣುಗಳಿಗೂ ಒತ್ತಿಕೊಂಡಳು. ಅವಳ ಮನಸ್ಸು ಸತ್ತು ಹೋದ ಅತ್ತೇನ ಜ್ಞಾಪಿಸಿಕೊಂಡಿತು. ಅಮ್ಮ ಪುಣ್ಯವಂತರು, ಮಗ ಸತ್ತದನ್ನ ಕೇಳಿದ ತಕ್ಷಣ ಅವರು ಪ್ರಾಣ ಹೊರಟೋಯ್ತು. ಈ ನನ್ನ ಹಾಳು ಪ್ರಾಣ ಇನ್ನು ಅಂಟ್ಕೊಂಡಿದೆ. ದೇವ್ರೆ, ನಾನು ಸತ್ತಿದ್ರೆ ಪುಣ್ಯವಂತಿ ಆಗ್ತಿದ್ದೆ. ಅಮ್ಮ ಸತ್ತು ಇವತ್ತಿಗೆ ಮೂರನೇ ದಿನ ಆಯ್ತು. ಶಾಸ್ತ್ರ ಹಾಗೆ ಮಾಡಿದ್ರೆ ಇವತ್ತು ಬೂದಿ ಎತ್ತಬೇಕು, ಅದನ್ನ ಐದನೇ ದಿನ ಮಾಡಿದ್ರು ಆಗತ್ತೆ. ಅಷ್ಟರಲ್ಲಿ ಇವರ ಬಿಡುಗಡೆ ಆಗ್ಬಿಟ್ರೆ ಇವರೇ ತಾಯಿ ತಿತ್ತಿನ ಮಾಡಬಹುದು. ಮಗ ಜೀವ ಸಹಿತ ಬದುಕಿದ್ದು ಅವನ್ ಕೈನ ಪಿಂಡ ಬೀಳದೆ ಇದ್ರೆ ಅಮ್ಮನು ಉಪವಾಸ ಇದ್ಕೊಂಡು ಅಂತರಿಕ್ಷದಲ್ಲಿ ಪಿಶಾಚಿಯಾಗಿ ಹಾರಾಡ್ತಾ ಇರ್ಬೇಕಾಗತ್ತೆ. ಅಮ್ಮ ಪುಣ್ಯವಂತರು, ಅವರ ಪುಣ್ಯದಿಂದಲಾದ್ರೂ ಅವರಿಗೆ ಪಿಂಡ ಹಾಕಿ ಎಳ್ಳು ನೀರು ಬಿಡಕ್ಕಾದ್ರೂ ಇವರ ಬಿಡುಗಡೆ ಆಗಿಯೇ ಹೋಗುತ್ತೆ, ಆಗಿಯೇ ಆಗುತ್ತೆ. ಖಂಡಿತ ಪೊಲೀಸ್ನವರು ಅವ್ರನ್ನ ಇವತ್ತೇ ಬಿಡ್ತಾರೆ. ಹೊರಕ್ಕೆ ಕಳಿಸೋ ಮೊದ್ಲು ಚೆನ್ನಾಗಿ ಮಡಿ ಗಿಡಿ ಉಡಿಸಿ ಕಳಿಸ್ತಾರೆ ಅಂತ ಕಾಣುತ್ತೆ. ಅದಕ್ಕಿಷ್ಟು ಹೊತ್ತಾಗಿದೆ. ಹಾಸನದ ಲಾಯರ್ ತುಂಬಾ ಬುದ್ಧಿವಂತರು, ಅವ್ರು ಬಿಡಿಸ್ಕೊಂಡೇ ಬರ್ತಾರೆ, ಅದಕ್ಕಿಷ್ಟು ಹೊತ್ತು ಒಳಗೆ ಇದ್ದಾರೆ. ಹೀಗೆ ಅವಳ ಯೋಚನೆ ಸಾಗುತ್ತಿರುವಾಗಲೇ ಲಾಯರ್ ಆ ಪುಟ್ಟ ಬಾಗಿಲನ್ನು ನುಸಿದುಕೊಂಡು ಒಬ್ಬರೇ ಹೊರಗೆ ಬಂದರು. ಅವರ ಮುಖದ ಮೇಲೆ ಗೆಲುವಿರಲಿಲ್ಲ. ವೆಂಕಮ್ಮ ಮತ್ತೆ ಎದೆಬಿಡಿತವನ್ನು ತಡೆ ಹಿಡಿದುಕೊಂಡು ಅವರು ಏನು ಹೇಳುವರೋ ಎಂದು ತಲೆಯನ್ನು ಮೇಲೆ ಎತ್ತಿ ಕೇಳಲು ಸಿದ್ಧಳಾದಳು. ಹತ್ತಿರ ಬಂದ ಲಾಯರು ಅಚ್ಚಣ್ಣಯ್ಯನ ಕೈಯಲ್ಲಿ ಹೇಳಿದರು, ನಾನೇ ಅವನ ಕೈಲಿ ಇಷ್ಟೊತ್ತು ಮಾತಾಡಿದೆ, ಅವನು ನಿಮ್ಮನ್ನ ನೋಡಲ್ಲ ಅಂತಾನೆ. ನಮ್ದೇನ್ ತಪ್ಪಿಲ್ಲ ಅಂತ ಹೇಳಿದ್ರ ಸ್ವಾಮಿ? ಹೇಳದೆ, ಅದಕ್ಕೆ ಇಷ್ಟೊತ್ತಾಯ್ತು. ಅವನ ಮಗ ಅಚ್ಯುತ್ ರಾವ್ ಮತ್ತು ಅವನ ಹೀರೋ ಮಲ್ಲಯ್ಯ ಲಾಯರ್ ಮಾಡಿದ ಮೋಸ ಇದೆಲ್ಲ ಅಂತ ಹೇಳಿದೆ. ಅವರು ಯಾವ ಯಾವ ರೀತಿ ಕುತಂತ್ರ ಮಾಡಿದ್ರು ಅಂತ ಎಲ್ಲಾನು ವಿವರವಾಗಿ ಹೇಳಿ ನೀವಿಬ್ರು ಬಂದಿರೋದನ್ನು ಹೇಳಿದೆ. ನೀವು ಮೂರು ದಿನದಿಂದ ಅಳ್ತಾ ಇದ್ದೀರಿ, ಬಂದು ಒಂದ್ಸಲ ಅವ್ರನ್ನ ನೋಡು ಅಂದೆ. ಅವನ್ ಬಿಲ್ಕುಲ್ ಇಲ್ಲ ಅಂತಾನೆ, ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತಾನೆ. ಅವನ ಅಮ್ಮ ಸತ್ತು ಹೋದದ್ದನ್ನು ಹೇಳಿದ್ರ? ಹ್ಮ್, ನಿಮ್ಗೆ ಜೈಲಾಯ್ತು ಅಂತ ಹೇಳಿದ ತಕ್ಷಣ ನಿಮ್ ತಾಯಿ ಎದೆ ಒಡೆದು ಅಲ್ಲೇ ಪ್ರಾಣ ಬಿಟ್ರು. ಅವ್ರ ಬೂದಿನ ಬಾಚಿ ಹೋಗೋದನ್ನ ಬಿಟ್ಟು ನಿನ್ ತಂದೆ ಹೆಂಡತಿ ಬಂದಿದ್ದಾರೆ ಬಾ ಅಂದೆ. ಇಲ್ಲ ಅಂದ್ಬಿಟ್ಟ. ತಾಯಿ ಸತ್ ವಿಷಯ ಕೇಳಿದಾಗ ಅವನ ಮುಖದಲ್ಲಿ ಒಂಥರ ವ್ಯಸನ ಕಂಡ್ರು, ಅದೇನೋ ಒಂದ್ ರೀತಿ ಹುಸಿನಗೇನು ನಕ್ಬಿಟ್ಟ. ಅವನಿಗೇನು ಬುದ್ಧಿ ಸರಿಯಾಗಿದೆಯೋ ಇಲ್ವೋ ಕಾಣೆ, ಆದ್ರೆ ಅವನ್ ಮಾತುಕತೆಯಲ್ಲಿ ಹುಚ್ಚ ಅಂತ ಅನ್ಸೋಲ್ಲ. ನಾವು ಮಾತಾಡೋವಾಗ ಪೊಲೀಸ್ ಸೂಪರಿಂಟೆಂಡೆಂಟ್ ಎದುರಿಗೆ ಇದ್ರು, ಅವರು ಸಹ ಅವನಿಗೆ ಬುದ್ಧಿ ಕೆಟ್ಟಿರೋಕೆ ಯಾವ ಗುರುತು ಇಲ್ಲ ಅಂದ್ರು. ಆದ್ರೆ ಅವನ ರೀತಿ ಮಾತ್ರ ವಿಚಿತ್ರವಾಗಿದೆ, ನನಗೆ ಅರ್ಥವಾಗಲ್ಲ. ನಿನ್ ಬಿಡುಗಡೆ ಮಾಡಿಸೋಕೆ ನಾನ್ ಬಂದಿದ್ದೀನಿ ಅಂತ ಹೇಳಿದ್ರ? ಹ್ಮ್, ಹೇಳಿದೆ. ನಾನ್ ಹೇಳಿದ ಒಂದು ಕಾಗದಕ್ಕೆ ರುಜು ಮಾಡಿ ಸೂಪರಿಂಟ್ರ ಕೈಲಿ ಕೊಡು, ನಾನ್ ಮತ್ತೆ ಈ ಕೇಸ್ ಅನ್ನ ಓಪನ್ ಮಾಡಿಸಿ ರೀಹಿಯರಿಂಗ್ ಮಾಡಿಸ್ತೀನಿ, ಖಂಡಿತ ಬಿಡುಗಡೆ ಆಗುತ್ತೆ ಅಂದೆ. ಈ ಕೇಸು ಖಂಡಿತ ಗೆಲ್ಲುತ್ತೆ. ಆ ಹುಡುಗಿ, ಇವನ್ ತಂದೆ, ಹೆಂಡತಿ ಮೂರ್ ಜನನು ತಮ್ಗೆ ಮೋಸವಾಯಿತು ಅಂತ ಸಾಕ್ಷಿಗೆ ಬಂದ್ರೆ 16ನೇ ಭಾಗ ಗೆಲ್ಲುತ್ತೆ ಅಂತ ಸೂಪರಿಂಟ್ರು ಅವನ ಎದುರಿಗೆ ಹೇಳಿದ್ರು. ಆದ್ರೂ ನಾನ್ ಹೇಳಿದ ಕಾಗದದ ಮೇಲೆ ಅವ್ನು ರುಜು ಮಾಡಲಿಲ್ಲ. ನಿನ್ ಕೇಸು ರೀ ಓಪನ್ ಆಗ್ಬಿಟ್ರೆ ಸಾಕು, ಅವತ್ತೆ ನಿನ್ನ ಈ ಜೈಲಿನಿಂದ ಹಿಂದಕ್ಕೆ ಕಳಿಸ್ತೀವಿ, ಆಮೇಲೆ ಮತ್ತೆ 4 ದಿನ ಬರೀ ಕಸ್ಟಡಿಲಿ ಹಾಸನದಲ್ಲಿ ಇಟ್ಟಿರ್ತಾರೆ, ಆಮೇಲೆ ಬಿಡುಗಡೆ ಆಗುತ್ತೆ, ಲಾಯರ್ ಹೇಳ್ದಾಗ ಕೇಳು ಅಂತ ಸೂಪರಿಂಟ್ರು ಸಹ ಗಿಣಿಗೆ ಹೇಳ್ದಂಗೆ ಹೇಳ್ಬಿಟ್ರು. ಅವ್ನು ಕೇಳಲಿಲ್ಲ. ನನ್ಗೆ ಈ ಜೈಲೇ ಸುಖವಾಗಿದೆ, ಹೊರಗೆ ಬಂದ್ರೆ ನನ್ಗೆ ಸೆರೆಮನೆ ಅಂತ ಅನ್ಬಿಟ್ಟ. ಒಂದ್ಸಲಿನಾದ್ರೂ ನಿನ್ ಹೆಂಡತಿ ತಾಯಿ ತಂದೆ ಮುಖ ನೋಡು ಸಾಕು ಅಂದೆ. ನನ್ಗೆ ಯಾರು ಇಲ್ಲ, ನಾನ್ ಯಾರ ಮುಖಾನು ನೋಡ್ಬೇಕಾಗಿಲ್ಲ ಅಂತ ಅನ್ಬಿಟ್ಟ. ಸೂಪರಿಂಟ್ರ ಕಡೆ ತಿರ್ಕೊಂಡು, ಸಾರ್ ಇವ್ರ ಪುರಾಣ ಮುಗ್ದಿದ್ರೆ ನನ್ ಡ್ಯೂಟಿಗೆ ನನ್ ಕಳಿಸಿ, ನಾನು ಹೋಗ್ತೀನಿ, ಕೆಲ್ಸಕ್ಕೆ ಹೊತ್ತಾಗುತ್ತೆ ಅಂತ ಹೇಳಿ ಬೆಣಚು ಕಲ್ಲಿನ ಮೇಲೆ ರೋಡ್ ಗಲ್ಲಿ ಎಳಿಯೋಕೆ ಹೊರಟು ಹೋಗಿಯೇ ಬಿಟ್ಟ. ಅಚ್ಚಣ್ಣಯ್ಯ ಬಲಗೈ ಹಣೆ ಚಚ್ಚಿಕೊಂಡಿತಾದ್ರೂ ಅವರ ಮುಖ ಮಾತ್ರ ಅದೇನೋ ಯಾರಿಗೂ ಹೇಳಲಾರದ ಯಾವುದೋ ನಿಗೂಢವಾದ ಯೋಚನೆಯಿಂದ ಗಂಭೀರವಾಯಿತು. ಮುಂದೆ ಏನು ಮಾತನಾಡಲಾರದವರು ಅಂತರ್ಮುಖಿಯಾದರು. ವೆಂಕಮ್ಮ ಬಾಯಿಗೆ ಸೆರಗನ್ನ ಉಂಡೆ ಮಾಡಿ ಕೊಟ್ಟು ಕೊಂಡರೂ ತಡೆಯಲಾರದೆ ಅತ್ತು ಬಿಟ್ಟಳು. ವೆಂಕಟರಾಮಯ್ಯನವರೇ ಲಾಯರ್ ಅನ್ನ ಕೇಳಿದ್ರು. ಸೂಪರಿಂಟ್ರಿಗೆ ಹೇಳಿ ಅವನ ಬಲವಂತವಾಗಿ
ಇಲ್ಲಿಗೆ ಎಳ್ಕೊಂಡು ಬರಕ್ ಆಗಲ್ವೇ, ಅಥವಾ ಅವನು ಬೇಡ ಅಂದ್ರು ಇವರಿಬ್ರು ಒಳಗೆ ಬಂದು ಅವನ ನೋಡಕ್ ಆಗಲ್ವೇ? ಕೈದಿ ಇಷ್ಟಕ್ಕೆ ವಿರೋಧವಾಗಿ ಯಾರು ಅವನ್ನ ಮೀಟ್ ಮಾಡೋಕೆ ಜೈಲಿನಲ್ಲಿ ಕಾನೂನಿಲ್ಲ. ಸೂಪರೆಂಟ್ರು ತುಂಬಾ ಒಳ್ಳೆ ಮನುಷ್ಯ, ಆದ್ರಿಂದಲೇ ನನ್ಗೆ ಇಷ್ಟೊತ್ತು ಮಾತಾಡೋಕೆ ಟೈಮ್ ಕೊಟ್ಟಿದ್ದು. ಅಲ್ಲದೆ ಅವರು ಕೂಡ ಅವನಿಗೆ ತಿಳುವಳಿಕೆ ಹೇಳಿದ್ರು. ಆದ್ರೆ ಕಾನೂನಿಗೆ ವಿರುದ್ಧವಾಗಿ ಇವ್ರು ಏನು ಮಾಡೋಕ್ಕಾಗಲ್ಲ. ಅವರೇ ಕೊನೆಗೆ ನನ್ನ ಕೈಲಿ ನೀವೀಗ ಹೋಗಿ, ನಾಳೆ ಅವನಿಗೆ ಯಾವತ್ತಾದ್ರೂ ಬುದ್ಧಿ ಹೇಳಿ ಬುದ್ಧಿ ಬದಲಾಯಿಸಿದ್ರೆ ನಾನೇ ಅವನ ಕೈಲಿ ಖಂಡಿತ ನಿಮ್ ಕಾಗದಕ್ಕೆ ರುಜು ಮಾಡಿಸಿ ಕಳಿಸ್ತೀನಿ ಅಂತ ಹೇಳಿ ಕಾಗದನ ಈಸ್ಕೊಂಡಿದ್ದಾರೆ. ಒಂದೆರಡು ದಿನ ಕಳೆದ್ರೆ ಅವನಿಗೆ ಬುದ್ಧಿ ಬದಲಾಯಿಸ್ತೇ ಬಿಡಿ ಎಂದು ವೆಂಕಟರಾಮನವರು ಹೇಳಿದ್ದಕ್ಕೆ ಲಾಯರು, ಅವನ ಬುದ್ಧಿ ಎಷ್ಟು ವರ್ಷವಾದ್ರೂ ಬದಲಾಯಿಸಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಈ ಹಿಂದೆ ಕೇಸ್ ನಡೆಸಿದಾಗ ಸಹ ನಾನು ಅವನ ಸ್ವಭಾವ ಗೊತ್ತಿದೆ. ಇವತ್ತು ನಾನು ಅದೇ ಸ್ವಭಾವ ಕಂಡಿದ್ದೀನಿ. ಏನು ಅವನ ಪ್ರಾಚೀನ ಕರ್ಮ, ತಪ್ಸೋಕೆ ಯಾರಿಗೂ ಆಗಲ್ಲ. ಎಲ್ಲ ಭಗವಂತನ ಇಚ್ಛೆ ಅನ್ಕೊಂಡು ನಾವು ಸುಮ್ಮನಾಗ್ಬೇಕು, ಬೇರೆ ದಾರಿ ಯಾವುದು ಕಾಣೋಲ್ಲ ಎಂದರು. ಲಾಯರ ಕೊನೆಯ ಮಾತನ್ನು ಕೇಳುತ್ತಾ ಚೆನ್ನಯ್ಯ ಮುಖದಲ್ಲಿ ಯಾವುದು ಗತ ಕಾಲದ ನೆನಪೊಂದು ಮರಕಳಿಸುವಂತೆ ಕಾಣಿಸುತ್ತಿತ್ತು. ನಂತರ ಕ್ರಮೇಣವಾಗಿ ಒಂದು ತೆರನಾದ ನಿರಾಸಕ್ತ ಭಾವ ಬಂದಂತೆ ಆಗಿ ಒಮ್ಮೆ ದೊಡ್ಡದಾಗಿ ನಿಟ್ಟುಸಿರುಬಿಟ್ಟು ಹೇಳಿದರು, ನಿಜ ನಿಜ ಸ್ವಾಮಿ ನೀವು ಹೇಳೋದು. ಎಲ್ಲ ಪ್ರಾಚೀನ ಕರ್ಮ, ಯಾರಿಗೆ ಯಾರು ನಂಟರಲ್ಲ. ತಂದೆ ಮಗ ಗಂಡ ಹೆಂಡತಿ ಅನ್ನೋದೆಲ್ಲ ಮಾಯೆ ಅಂತ ಕಾಣುತ್ತೆ. ಅಷ್ಟರಲ್ಲಿ ವೆಂಕಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ಕೇಳಿ ಅವರು ಹಿಂತಿರುಗಿ ನೋಡಿದರು. ಕಣ್ಣೀರು ಅವಳ ಎರಡು ಕೆನ್ನೆಗಳ ಮೇಲಿಂದಲೂ ಹರಿದು ಸೀರೆಯು ನೆನೆದು ಮಂಡಿಯ ಮೇಲೆ ಅಂಟಿಕೊಂಡಿತ್ತು. ಅವಳ ಮುಖವೆಲ್ಲವೂ ಅಳುತ್ತಿರುವ ಮಾಂಸದ ಒಂದು ಮುದ್ದೆಯಾಗಿತ್ತು. ಸೊಸೆಗೆ ಅಚ್ಚಣ್ಣಯ್ಯನೇ ಸಮಾಧಾನ ಹೇಳಿದರು, ಯಂಕ ನಾವಿನ್ನೇನ್ ಮಾಡೋಕ್ಕಾಗುತ್ತೆ? ಅವನ್ ಹಿಂಗೆ ಹಠ ಹಿಡಿದ್ರೆ ಲಾಯರ್ ಹೇಳೋ ಮಾತು ಸರಿ, ಋಣ ಅನುಬಂಧ ಇರೋ ತನಕ ಎಲ್ಲ ಸಂಬಂಧನು. ಒಂದೊಂದ್ಸಲ ಮನುಷ್ಯರು ಸತ್ತು ಹೋಗಿ ನಮ್ಮ ಸಂಬಂಧನ ತಪ್ಪಿಸ್ಕೋತಾರೆ, ನಿಮ್ಮತ್ತೆ ಆಗಿಲ್ವೇ ಹಾಗೆ? ಇನ್ನೊಂದ್ಸಲ ಜೀವ ಸಹಿತ ಇದ್ದೇ ಸಂಬಂಧ ತಪ್ಪಿಸ್ಕೋತಾರೆ, ಅದಕ್ಕೆ ಅತ್ತು ಏನ್ ಸುಖ? ನಡಿ ಊರಿಗೆ ಹೋಗೋಣ, ಇನ್ನಲ್ಲಿ ಮಾಡಬೇಕಾದ ಕರ್ಮ ಬ್ರಹ್ಮಾಂಡದಷ್ಟಿದೆ. ಊರಿನಲ್ಲಿ ನಂಜಮ್ಮನ ಕೆಲಸ ಕಾರ್ಯಗಳು 13ನೇ ದಿನಕ್ಕೆ ಮುಕ್ತಾಯವಾಗಿ 14ನೆಯ ದಿನ ಕೈಮಂಡೆಯೂ ಆಯಿತು. ಅಚ್ಚಣ್ಣಯ್ಯನ ನೆಂಟರಾದ ಅಪ್ಪನಹಳ್ಳಿಯವರು ಬಂದು ಎಲ್ಲ ಕೆಲಸವನ್ನು ಮುಂದೆ ನಿಂತು ಮಾಡಿದರು. ವೆಂಕಟರಾಮಯ್ಯನವರು ಪೂರ್ತಿಯಾಗಿ ಅಲ್ಲಿಯೇ ಇದ್ದು ಕೈಮಂಡೆಯ ದಿನ ಅವರು ಊರಿಗೆ ಹೋದರು. ಹೋಗುವಾಗ ಅವರೇ ವೆಂಕಮ್ಮನ ಹತ್ತಿರ ಬಂದು, ನೀನ್ ಅಳ್ಬೇಡ ಕಣಮ್ಮ, ಎಲ್ಲ ಒಂದೊಂದರ ಪ್ರಾಚೀನ ಕರ್ಮ, ಆದ್ರೂ ನೋಡೋಣ. ನಿನ್ ಗಂಡನಿಗೆ ಏನಾದ್ರೂ ಬುದ್ಧಿ ಬದಲಾಯಿಸಿ ಅವನು ಲಾಯರ್ ಕೊಟ್ಟಿರೋ ಕಾಗದಕ್ಕೆ ರುಜು ಮಾಡಿಸಿ ಕಳಿಸ್ತಾನೋ ಹಾಗೆ, ನಾನು ಇನ್ನೊಂದ್ಸಲ ಹಾಸನಕ್ಕೆ ಹೋದಾಗ ಮತ್ತೆ ವಿಚಾರಿಸ್ತೀನಿ ಎಂದು ಸಮಾಧಾನ ಹೇಳಿ ಹೋದರು. ಅಚ್ಚಣ್ಣಯ್ಯ ಬೆಂಗಳೂರಿನ ಜೈಲಿನ ಬಾಗಿಲಿನಿಂದ ಹಿಂತಿರುಗಿ ದಿನದಿಂದ ಇಡೀ ಪ್ರಸಂಗದ ವಿಷಯದಲ್ಲಿ ತಮ್ಮ ಹೆಂಡತಿ ಸತ್ತ ವಿಷಯದಲ್ಲಿ ಸಹ ನಿರ್ಲಿಪ್ತತೆಯನ್ನು ತಾಳಲು ಯತ್ನಿಸುವಂತೆ ಕಾಣುತ್ತಿದ್ದರು. ಮನಸ್ಸಿನಲ್ಲಿ ಯಾವುದೋ ಯೋಚನೆ, ಯಾವುದೋ ನೆನಪು ಕಾಡುತ್ತಿತ್ತು. ಆದರೆ ಏನನ್ನು ಸೊಸೆಯ ಸಂಗಡವಾಗಲಿ ಮತ್ತೆ ಯಾರ ಕೈಲಾಗಲಿ ಹೇಳಲಾರರು. ಒಂದು ದಿನ ಅವರು ಬೆಟ್ಟಕ್ಕೆ ಹೋಗುವುದಾಗಿ ಹೇಳಿ ಹೋದರು. ಆದರೆ ಹಿಂತಿರುಗಿದ ಮೇಲೆ ಪೂರ್ತಿ ಹತ್ತೋಕ್ಕಾಗಲಿಲ್ಲ. ನನಗಾಗಲೇ 71 ವರ್ಷವಾಯ್ತಲ್ಲ, ಈಗ 15 ದಿನಕ್ಕೆ ಮೊದಲಾಗಿದ್ರೆ ಹತತಾ ಇದ್ದೆ, ಇನ್ನು ಆಗೋಯ್ತು. ಹಾಗೆ ಪೂಜಾರಿ ಸಮ್ಮೇನ ಮನೆಗೆ ಹೋಗಿ ಬಂದೆ. ಜೋಗಯ್ಯ ಇನ್ನು ವಾಪಸ್ ಬಂದೇ ಇಲ್ವಂತೆ. ಅವನ್ನಾದ್ರೂ ಈ ಸಮಯದಲ್ಲಿ ಇದ್ದಿದ್ರೆ ಎಷ್ಟೋ ಸಮಾಧಾನವಾಗ್ತಿತ್ತು ಎಂದು ಸೊಸೆಯ ಕೈಯಲ್ಲಿ ಹೇಳಿದರು. ವೆಂಕಮ್ಮನಿಗೆ ಈಗಾಗಲೇ 5 ತಿಂಗಳು, ಅತ್ತೆ ಬದುಕಿದ್ದರೆ ಎಷ್ಟು ಉಪಚಾರ ಮಾಡಿ ಆರೈಕೆ ಮಾಡುತ್ತಿದ್ದರು. ಅವ್ರನ್ನ ಕಳ್ಕಂಡ ನಾನೇ ಪಾಪಿ ಮುಂಡೇದು, ಎಲ್ಲ ಪ್ರಾಚೀನ ಕರ್ಮ ಎಂದು ಮನಸ್ಸು ನೋವಿಗೆ ಒಂದು ಸಮಾಧಾನವನ್ನ ಪಡೆದುಕೊಳ್ಳಲು ಯತ್ನಿಸಿದರು. ಬೇರೆ ಬೇರೆ ಆಲೋಚನೆಗಳು ಬಂದು ಸಮಾಧಾನವನ್ನು ಛಿದ್ರ ವಿಚಿದ್ರ ಮಾಡಿಬಿಡುತ್ತಿದ್ದವು. ಹಾಸನದಲ್ಲಿ ಲಾಯರ್ ಹೇಳಿದ ಮಾತು ನೆನಪಿಗೆ ಬರುತ್ತಿತ್ತು. ಈ ಮನೆ ಆಸ್ತಿಲಿ ಈಗ ನನ್ನ ಹೊಟ್ಟೆಲಿರೋ ಮಗುಗೆ ಒಂಚೂರು ಸಿಕ್ಕದಾಗ ಮಾಡಬೇಕು ಅಂತಲೇ ಅಚ್ಚುತ ಹೀಗೆ ಕೇಸ್ ಮಾಡಿಸಿದ್ದಂತೆ. ಅವನಿಗೆ ಯಾಕೆ ಈ ದುರ್ಬುದ್ಧಿ ಬಂತು? ನನ್ನ ಬೆನ್ನಲ್ಲಿ ಬಿದ್ದ ಶಿಶು ಇನ್ನು ಹುಟ್ಟಿ ಹೊರಕ್ಕೆ ಬರೋ ಮೊದ್ಲೇ ಹೀಗೆ ವಿಷಕಾರಬಹುದೇ? ತಮ್ಮ ಮಗಳನ್ನ ಕೊಟ್ರೆ ಎಲ್ಲ ಆಸ್ತಿ ತಮ್ಮ ಅಳಿಯಂಗೆ ಬರ್ಲಿ ಅಂತ ಲಾಯರ್ ಲಿಂಗಪ್ಪಯ್ಯನವರು ಇದನ್ನೆಲ್ಲ ಮಾಡಿಸಿದ್ರಂತೆ. ಅವ್ರ ಮಗಳನ್ನೇ ಮಾಡ್ಕತಾನ ಇವನು? ಅವಳ ಹೊಟ್ಟೆಯಲ್ಲಿ ಅವನು ಸಂತಾನ ಕಾಣದೆ ಹೋಗ್ಲಿ. ದಿನ ದಿನಕ್ಕೆ ಭಾರವಾಗುತ್ತಿರುವ ತನ್ನ ಹೊಟ್ಟೆಯ ಕಡೆಗೆ ಗಮನ ಹೋದಾಗ ವೆಂಕಮ್ಮನ ಮನಸ್ಸು ಕನಿಕರ ದುಃಖಗಳಿಂದ ತುಂಬಿ ಹೋಗುವುದು. ಇನ್ನು ಇದರ ಗತಿ ಏನು? ತಂದೆಯಂತೂ ಜೈಲಿನಿಂದ ಹೊರಗೆ ಬರಲ್ಲ ಅಂದ್ರು. ಈ ಮನೆ ಆಸ್ತಿಯಲ್ಲಿ ಒಂದು ದಮಡಿನೂ ಸಿಕ್ಕಲ್ಲ. ತನ್ನ ಹೊಟ್ಟೆಯಲ್ಲಿ ಇದು ಯಾಕೆ ಸೇರ್ಕೊಂಡು ಬೆಳೀತಿದೆ? ಮಾವನವರ ಬಗೆಗೆ ಯೋಚಿಸುವಾಗ ಅವಳ ಮನಸ್ಸು ಅಧೀರವಾಗುತ್ತಿತ್ತು. ಅವರು ಪ್ರಾಚೀನ ಕರ್ಮ ಅಂತಾರೆ. ಬೆಂಗಳೂರಿಂದ ಬಂದ ಮೇಲೆ ಆ ಅಚ್ಚುತನ್ನ ಬೈದು ಒಂದು ಮಾತು ಕೂಡ ಆಡಿಲ್ಲ. ಅವ್ರ ವಿಷಯದ ಮಾತೇ ಇಲ್ಲ. ಅವರು ಯಾರ ಕೈಲೂ ಒಂದು ಮಾತು ಆಡ್ತಾ ಇಲ್ಲ. ನಾಳೆ ಆ ಅಚ್ಚುತ ಮನೆಗೆ ಬಂದು ಈ ಆಸ್ತಿಯಲ್ಲಿ ನಿನಗೂ ಅಧಿಕಾರ ಇಲ್ಲ ಅಂದ್ರೆ ಏನ್ ಗತಿ? ಆಗ ಯಜಮಾನರಾದ್ರೂ ಇದ್ರೆ ಏನು ಮಾತಾಡದೆ ಸುಮ್ಮನಿದ್ದು ಬಿಟ್ರೆ? ಅವನು ಆಸಲಿ ಬಂದಿದ್ದಾಗ್ಲೇ ನನ್ನ ಕೆಟ್ಟ ಹೋಗಿರೋಳು ಅಂತ ಎದುರುಗಿ ಅಂದಿದ್ದ.
ನೀನು ಹಾದಾರ್ಗಿದ್ದಿ, ಯಾವನ ಜೊತೆ ಮಲ್ಕೊಳ್ತಾ ಇದ್ದೀಯಾ ಅಂತ ಅವನ ಮಾತಿನ ಅರ್ಥ. ಅದೇ ತರದಲ್ಲಿ ಅವನು ಕೋರ್ಟ್ನಲ್ಲೂ ಕೆಲಸ ಮಾಡಿದಾನೆ, ಅವನ ಅಪ್ಪನಿಗೆ ಜೈಲ್ ಕಾಣಿಸ್ದ. ಇನ್ನು ನಮ್ಮಮ್ಮ ಹಾದರ್ಗಿತ್ತಿ, ಕದ್ದು ಬಸರಾಗಿದ್ದಾಳೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಜೈಲ್ ಕಳಿಸದೆ ಇದ್ರೆ ಸಾಕು, ಜೈಲ್ಗೆ ಕಳಿಸಿದ್ರೆ ಕಳಿಸ್ಲಿ, ಅಲ್ಲಿ ನನ್ನ ಅವ್ರ ಜೊತೆಲೇ ಇಟ್ಕೋತಾರ, ಅಲ್ಲಿ ಅವರ ಕೆಲಸನೂ ನಾನೇ ಮಾಡ್ಕತೀನಿ. ಬೆಣಚ್ಕಲ್ಲಿನ ಮೇಲೆ ರೋಣುಗಲ್ಲ ಇಳಿಯೋಕ್ ನನ್ನ ಕೈಲಾಗುತ್ತಾ? ಹೊಟ್ಟೆಲಿ ಮಗುವಿರೋ ಬಸರಿ ಅದೆಲ್ಲ ಮಾಡಿದ್ರೆ ಮಗುಗೇನಾದ್ರೂ ಆಗೋಲ್ವೇ? ಜೈಲಿಗೆ ಕಳಿಸಿದ್ರು ನನ್ನ ಅವ್ರ ಜೈಲಲ್ಲೇ ಇಟ್ಕಾಕೂಡ್ದು ಅಂತ ಅಂದ್ಬಿಟ್ರೆ ಏನ್ ಮಾಡೋದು? ಈಗ ಅವರ ಮನೆಗೆ ಊರಿನ ಇತರ ಹೆಂಗಸರು ಆಗಾಗ ಬಂದು ಅವಳಿಗೆ ಸಮಾಧಾನ ಹೇಳುತ್ತಿದ್ದರು. ಅವರ ಪೈಕಿ ಪಡಸಾಲೆ ನಂಜಪ್ಪಯ್ಯನವರ ಸೊಸೆ ಗುಂಡಮ್ಮ ಹೆಚ್ಚಾಗಿ ಬರುತ್ತಿದ್ದಳು. ಒಂದು ದಿನ ಗುಂಡಮ್ಮ ವೆಂಕಣ್ಣನ ಕೈಯಲ್ಲಿ ಹೇಳಿದಳು, ನೋಡು ವೆಂಕಮ್ಮ, ಊರ್ನಲ್ಲೆಲ್ಲ ಮಾತಾಡ್ಕತ್ತಿದ್ದಾರೆ, ನಿನ್ನ ಹೊಟ್ಟೆಲ್ಲಿರೋ ಮಗಿಗೆ ಮುಂದೆ ಒಂದು ಆಣೆಯೂ ಸಿಕ್ಕಲ್ವಂತೆ, ಹಾಗಂತ ಕೋರ್ಟ್ನಲ್ಲಿ ಬರವಣಿಗೆ ತೋರಿಸ್ಕೊಟ್ಟಿದ್ದಾನಂತೆ ನಿಮ್ಮ ಅಚ್ಯುತ. ನಿಜವೇ? ಹ್ಮ್, ನಿಜ. ಅದಕ್ಕೆ ನಮ್ಮ ಮಾವನೂ ಅಂತಿದ್ರು, ಅಚ್ಚಣ್ಣಯ್ಯ ಈಗ್ಲೂ ಬುದ್ಧಿ ಉಪಯೋಗಿಸಿ ಎಚ್ಚರ ಇದ್ರೆ ಸಮ, ಜಮೀನು ಹಾಳಾಗೋಗ್ಲಿ, ಮನೆಯಲ್ಲಿರೋ ಚಿನ್ನ ಬೆಳ್ಳಿ ನಗದು ದುಡ್ಡು ಎಲ್ಲಾನು ಈಗ್ಲೇ ಗಡಪ್ ಮಾಡ್ಕೊಂಡ್ರೆ ಮುಂದೆ ಆ ಸೊಸೆ ಜೀವನಕ್ಕಾದ್ರೂ ಆಗಿ ಆ ಮಗುಗೂ ಒಂದಷ್ಟು ಉಳಿಯುತ್ತೆ. ಆದ್ರೆ ಅಚ್ಚಣ್ಣಯ್ಯ ವಿವೇಕ ಬಿಟ್ಟು ಈಗ್ಲೇ ಕರ್ಮ ಪ್ರಾಚೀನ ಅಂತ ಬೆಟ್ಟದ ಜೋಗಯ್ಯನ ಹತ್ರ ಕಲ್ತುದೆಲ್ಲ ಹೇಳ್ತಾ ಇದ್ದಾನೆ ಅಂತ ಅಂದ್ರು. ನೀನಾದ್ರೂ ಸ್ವಲ್ಪ ಜಾಣತನ ಮಾಡ್ಕ ವೆಂಕಮ್ಮ ಹೇಳಿದ್ರು. ಆ ಕದ್ದು ಕೆಟ್ಟದ್ರಲ್ಲಿ ನನ್ನ ಹೊಟ್ಟೆ ಹೊರ್ಕಬೇಕಾ? ಅದರಿಂದ ನನ್ನ ಮಗುನ ಸಾಕ್ಬೇಕಾ? ಬೇಕಾದ್ರೆ ಇವತ್ತೇ ಈ ಊರ್ ಬಿಟ್ಟು ಹೋಗ್ತಿ, ಬಿಟ್ಟು ಹೋಗಿ ಎಲ್ಲಾದ್ರೂ ಕೂಲಿ ನಾಲಿ ಮಾಡಿ ನನ್ನ ಹೊಟ್ಟೆ ಹೊರ್ಕತೀನಿ, ನನ್ನ ಕಂದನ್ನು ಸಾಕ್ತೀನಿ, ಇದೇನಿದ್ರು ಅವನ್ಗೆ ಇರ್ಲಿ. ಗುಂಡಮ್ಮ ಸುಮ್ಮನದಳು, ಮತ್ತೆ ಏನೋ ಹೇಳಬೇಕೆಂದು ಹೊರಟರು ಅವಳು ಮಾತನಾಡಲಾರದೆ ತಡೆದುಕೊಳ್ಳುತ್ತಿದ್ದಳು. ಕೊನೆಗೆ ತಡೆಯಲಾರದೆ, ನೋಡು ಒಂದ್ ಮಾತು ಎಂದಳು. ಏನ್ ಹೇಳು? ಹೋಗ್ಲಿ ಬಿಡು, ಕೆಟ್ ಮುಂದೆವು ಅಂದ್ಕೊಂಡು ಅಂತ ನಾವ್ಯಾಕೆ ತಲೆ ಹಚ್ಕಬೇಕು? ಏನ್ ಹೇಳು ಕೇಳೋಣ ಎಂದು ವೆಂಕಮ್ಮಯ್ಯನೇ ಬರುವಂತ ಮಾಡಿದಳು. ಕೆರೆಯಲ್ಲಿ ಬಟ್ಟೆ ಒಗೆಯೋ ಜಾಗದಲ್ಲಿ ಅಯ್ಯಶಾಸ್ತ್ರಿಗಳ ಮನೆ, ಸುಬ್ಬಿ ಶಂಕರಾಚಾರ್ಯ ಮನೆ, ಪುಟ್ತಾಯಿ ರೇವಣ್ಣ ಸಿದ್ದಪ್ಪ ನೆಂಟಿ ಸರ್ವಕ್ಕ ಇನ್ಯಾರ್ಯಾರು ಹರಡ್ತಾ ಇದ್ರು. ಕರಿಯನ ಮಗಳು ಬಸರಿ ಆದ್ರು, ಅಚ್ಚಣ್ಣಯ್ಯನ ಸೊಸೆನೂ ಬಸರಿ ಆದ್ಲು, ಆದ್ರೆ ಕರಿಯನ ಮಗಳು ಜಾಣೆ. ಹಳೆಕೊಪ್ಪಲ್ಲ ನಾಯಕರು ಚೆನ್ನಿ ಕೈಲಿ ಬಸರು ತೆಗೆಸ್ಕೊಂಡ್ಬಿಟ್ಲು, ವೆಂಕಮ್ಮ ಮಾತ್ರ ಧೈರ್ಯವಾಗಿ ಅದನ್ನ ಇಟ್ಕೊಂಡೇ ಇದ್ದಾಳೆ. ಅವಳು ಮಗ ಆಗ್ಲೆ ಆ ಮಗುಗೆ ಏನು ಸಿಗ್ದಂಗ್ ಮಾಡ್ಬಿಟ್ಟಿದಾನಂತ ಏನೇನೋ ತಲೆಗೆ ಬಂದಾಗೆ ಬಗಳ್ಕತಾ ಇದ್ರು. ಹಾಳಾಗಿ ಹೋಗ್ಲಿ ಬಿಡು, ಅದನ್ನೆಲ್ಲ ನಾವು ಮನಸ್ಸಿಗೆ ಹಚ್ಕೋಬಾರ್ದು, ವೆಂಕಮ್ಮನಿಗೆ ರೇಗಿದ್ರು. ಅವಳು ತಕ್ಷಣ ಅಂದಳು, ಕರಿಯನ ಮಗಳು ಬರೀ ತೀಟೆ ತೀರ್ಸ್ಕೊಳ್ಳಕ್ಕೆ ಅಂತ ಕಂಡೋರ್ ಗಂಡಸರ ಮೇಲೆ ಮಲ್ಕೊಂಡ್ಳು, ಆಮೇಲೆ ಎಡವಟ್ಟಾಗಿ ಬಸರಿ ಆದ್ಲು, ಪುಂಡ್ ಲವಡಿ ತೆಗ್ಸ್ಕೊಂಡ್ಳು. ನಾನಿನ್ ತೀಟಿಗೆ ಅಂತ ಬಸರಿ ಆಗಿಲ್ಲ, ಅವ್ರು ನನ್ ಗಂಡ, ಬ್ಯಾರೆ ಯಾರು ಅಲ್ಲ. ನಮ್ಮನೆ ವಿಷಯ ಮಾತಾಡಕ್ಕೆ ಇಷ್ಟ ದಿನ ಯಾರಿಗೂ ಧೈರ್ಯ ಇರ್ಲಿಲ್ಲ, ಈಗ ನಮ್ಮನೆ ಸ್ಥಿತಿ ಹೀಗಾಯ್ತು ಅಂತ ಬೀದಿ ನಾಯಿಗಳಿಗೆಲ್ಲ ಇಷ್ಟೊಂದು ಧೈರ್ಯ ಬಂದಿದೆ ಅಂತ ಕಾಣುತ್ತೆ. ಇನ್ನೊಂದಿನ ಆ ಮುಂಡೇರ್ ಕೈ ಕೆರೆಯಲ್ಲಿ ಹಾಗಂತ ಮಾತಾಡಿದ್ರೆ ನಾನು ಹೀಗೆ ಅಂದೆ ಅಂತ ಹೇಳು. ಕೋಪದ ಬರದಲ್ಲಿ ಇಷ್ಟು ಹೇಳಿದ ಅವಳಿಗೆ ಅಳು ಬಂದ್ಬಿಡ್ತು. ಹೋಗ್ಲಿ ಬಿಡೆ, ಕೆಟ್ ಲವಡಿರ್ ಮಾತು ಯಾಕೆ ಆಡ್ಬೇಕು ಎಂದು ಗುಂಡಮ್ಮ ಸಮಾಧಾನ ಮಾಡಿದ್ರವಳು ಗಟ್ಟಿಯಾಗಿ ಹತ್ತು ಬಿಟ್ಟಳು. ಆ ದಿನ ಗುಂಡಮ್ಮನಿಂದ ಊರ ಹೆಂಗಸರ ಈ ಮಾತನ್ನು ತಿಳಿದ ಮೇಲೆ ವೆಂಕಮ್ಮನ ಮನಸ್ಸಿಗೆ ಇದ್ದ ಅಲ್ಪ ಸ್ವಲ್ಪ ಸಮಾಧಾನವು ಹೊರಟು ಹೋಯ್ತು. ಮುಂದಾದರೂ ಜನಗಳು ನನ್ನನ್ನು ಹಾದರಗಿತ್ತಿ ಅಂತ ತಿಳ್ಕತ್ತಾರ, ಈ ಮಗುನ ಹಾದರಿಕೆ ಹುಟ್ಟಿದ್ದು ಅಂತ ಅಂತ್ಲೇ ಅಂತಾರ. ಹಾಗಾದ್ರೆ ಬರೀ ಅಚ್ಚುತ ಒಬ್ನೇ ಅಲ್ಲ, ಊರಲ್ಲಿ ಇನ್ನು ಎಷ್ಟು ಜನ ಅವನ ಕಡೆಗಿದ್ದಾರು. ಯಾವ ರಂಡೇರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ ಮನ್ಸು ಶುದ್ಧವಾಗಿದೆ, ಅವರೇ ನನ್ ಗಂಡ ಅಂತ ಗ್ರಾಮ ದೇವತೆನೆ ಕೆಂಪಮ್ಮನ ಹತ್ರ ಬಾಯ್ ಬಿಟ್ಟು ಹೇಳಿದ್ದಾಳೆ, ಕೆಂಪಮ್ಮನೆ ಬಾಯ್ ಬಿಟ್ಟು ಹೇಳಿದ್ದಾಳೆ. ಈ ರಂಡೇರಿಗೆ ಗ್ರಾಮ ದೇವತೆಯ ಮಾತು ಜ್ಞಾಪಕದಲ್ಲಿಲ್ವಾ? ಗ್ರಾಮದ ತಾಯಿ ನಿನ್ ಮಹಿಮೆ ದೊಡ್ಡದು, ನೀನು ಅಂದಿದ್ದು ಗೊತ್ತಿದ್ದು ಹೀಗೆ ಮಾತಾಡಕ್ಕೆ ಹೆಂಗಸರ ಹೊಟ್ಟೆ ಬಂಜೆ ಹೊಟ್ಟೆ ಮಾತಾಡ್ಕೊಳ್ಳೋ ಹೆಂಗಸರ ಹೊಟ್ಟೆ ಬಂಜೆ ಹೊಟ್ಟೆ ಆಗ್ಲಿ, ಧರ್ಮ ಕರ್ಮ ಅಂತ ನಿನಗೂ ಗೊತ್ತು, ನಾನು ಪತಿವ್ರತೆಯೇ ನಿಜ, ಅದಕ್ಕೆ ನೀನೇ ಸಾಕ್ಷಿ ಎಂದು ಅವಳು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳಲು ಯತ್ನಿಸಿದಳು. ಹೌದರು, ಆದರೂ ಯಾಕೋ ಮನಸ್ಸು ಈ ಮನೆಯನ್ನ ಬಿಟ್ಟು ಎಲ್ಲಿಗಾದ್ರೂ ಹೋಗಿ ಬಿಡಬೇಕೆಂದು ಯೋಚಿಸುತ್ತಿತ್ತು. ಎಲ್ಲಿಯಾದ್ರೂ ಕೂಲಿ ಮಾಡ್ತೀನಿ, ಮಗುನ ಸಾಕ್ತೀನಿ, ಈ ಮನೆ ಆಸ್ತಿ ಅಪ್ಪನಿಗಾಗದೆ ಈ ಮುಂಡೆ ಗಂಡಿಗೆ ಇರ್ಲಿ ಎಂದು ಮನಸ್ಸು ಯೋಚಿಸಿದರೂ ಮಾವನ ನೆನಪಾಗಿ ಸುಮ್ಮನಾಗುತ್ತಿದ್ದಳು. ಈ ವಯಸ್ಸಿನಲ್ಲಿ ನಾನು ಬಿಟ್ಟು ಹೋದ್ರೆ ಅವ್ರ ಗತಿ ಏನು ಎಂಬ ಯೋಚನೆ ಮನಸ್ಸಿಗೆ ಬಂದಾಗ ದುಃಖವಾಗುವುದು. ಆದರೆ ಅವರೇ ಅನ್ನಲ್ವೇ ಈ ಅಲ್ಲ ಪ್ರಾಚೀನ ಅಂತ, ಯಾರಿಗೆ ಯಾರು ಸಂಬಂಧ? ಇತ್ತೀಚೆಗೆ ಅವ್ರು ಯಾರ ಕೈಲೂ ಮಾತಾಡಲ್ಲ, ನನ್ನ ಕೈಲೂ ಮಾತಾಡ್ತಾ ಇಲ್ಲ. ನಾನು ಹೋಗ್ಬಿಟ್ರೆ ಅವರು ಒಂಥರ ಸಮಾಧಾನವಾಗುತ್ತೋ ಏನೋ, ಹಾದರ್ಗಿತ್ತಿತ್ತಾನೆ ನಾನು. ನಾನು ಹೋಗ್ಬಿಟ್ರೆ ಅವ್ರ ಮೊಮ್ಮಗನೇ ಅಜ್ಜನ ಹತ್ರ ಬರ್ಬೋದು. ಒಂದು ದಿನ ವೆಂಕಮ್ಮನಿಗೆ ಒಂದು ಕನಸು ಬಿತ್ತು. ಅದರಲ್ಲಿ ಅವಳ ಪತಿ ವಿಶ್ವೇಶ್ವರ ಜೈಲಿನಿಂದ ಬಿಡುಗಡೆಯಾಗಿದ್ದು ಮಾತ್ರವಲ್ಲದೆ ಅವನು ಅದೇ ಸಮಯದಲ್ಲಿ ಜೋಗನಾಥನ ಬೆಟ್ಟದ ಒಂದು ಸನ್ಯಾಸಿಯ ಜೊತೆಯಲ್ಲಿ ಕೂತು ಮಾತನಾಡುತ್ತಿದ್ದ. ಪೂಜಾರರ ಸಂಬಯನ ಕೈಲಿ ನನ್ನ ಹೆಂಡತಿನ ಬೆಟ್ಟದ ಮೇಲೆ ಬರೋ ಕೇಳು ಎಂದು ಹೇಳಿ ಕಳಿಸಿದ್ದ. ವೆಂಕಮ್ಮನಿಗೆ ತಕ್ಷಣ ಎಚ್ಚರವಾಯಿತು. ಯಾರೋ ಒಬ್ಬ ಸನ್ಯಾಸಿಯ ವರದಿಂದಲೇ ಮಕ್ಕಳಿಲ್ಲದ ಅಚ್ಚಣ್ಣಯ್ಯನಿಗೂ ನಂಜಮ್ಮನಿಗೂ ವಿಶ್ವೇಶ್ವರ ಹುಟ್ಟಿದ್ದು ನೆನಪಿಗೆ ಬಂತು. ಜೋಗನಾಥ
ಬೆಟ್ಟ ಪುಣ್ಯಕ್ಷೇತ್ರ. ಈಗ ಆ ಸನ್ಯಾಸಿಯೇ ಬಂದಿರುವುದು. ಜೈಲಿನಲ್ಲಿದ್ದ ಇವರನ್ನ ಬಿಡಿಸಿಕೊಂಡು ಬೆಟ್ಟದ ಮೇಲೆ ಕರ್ಕೊಂಡು ಬಂದಿರಬಹುದು. ಇಂಥ ಮಹಿಮೆ ಕೆಲಸಗಳೆಲ್ಲ ಕನಸಿನಲ್ಲೇ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರಾಗ್ಲಿ, ನಾನು ಹೋಗಿ ಬರೋದೇ ಸರಿ ಎಂದು ಅವಳು ಬೆಲ್ಲನೆ ಬಾಗಿಲನ್ನು ಓರೆ ಮಾಡಿಕೊಂಡು ಹೊರಗೆ ಬಂದಳು. ಎಲ್ಲೆಲ್ಲಿಯೂ ಹಾಲು ಚೆಲ್ಲಿದಂತೆ ಬೆಳೆದಂಗಳಿತ್ತು. ಮತ್ತೆ ಯಾವ ಸಂದರ್ಭದಲ್ಲಾದರೂ ಹಗಲು ಹೊತ್ತಿನಲ್ಲಿ ಸಹ ಅವಳೊಬ್ಬಳೆ ಬೆಟ್ಟಕ್ಕೆ ಹೋಗಲಾರಳು. ದಾರಿಯಲ್ಲಿ ಕಾಡಿನಂತೆ ಇರುವ ಮುತ್ತುಗದ ಕಾವಲೆ ಹೆಂಗಸರಿಗೆ ಒಬ್ಬೊಬ್ಬರೇ ಮೇಲೆ ಬರಲು ಭಯ ಹುಟ್ಟಿಸುತ್ತಿತ್ತು. ಆದರೆ ಯಾವುದು ಆವೇಶ ತುಂಬಿದವರಂತೆ ಒಬ್ಬಳೆ ಬೆಳೆದಿಂಗಳಿನಲ್ಲಿ ನಡೆದು ಬೆಟ್ಟದ ಪಾದವನ್ನು ಸೇರಿದಳು. ಪಾದವನ್ನು ಕಣ್ಣಿಗೆ ಒತ್ತಿಕೊಂಡು ಬೆಟ್ಟಲನ್ನು ಏರತೊಡಗಿದಳು. ಮಧ್ಯದಲ್ಲಿ ಸಿಕ್ಕುವ ಮಂಟಪವನ್ನು ಮುಟ್ಟುವ ಹೊತ್ತಿಗೆ ಆಯಾಸವಾಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಬೇಕೆನಿಸಿತು. ಹೊಟ್ಟೆಯಲ್ಲಿದ್ದ ಮಗು ಆ ತಿಂಗಳಿನಲ್ಲಿ ಭಾರವಾಗುತ್ತಿತ್ತು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ನಿಶೆಯ ನಿಶಬ್ದದಲ್ಲಿ ಒಬ್ಬಳೆ ಮೇಲು ಭಾಗವನ್ನು ಹತ್ತುವಾಗ ಮನುಷ್ಯರು ಮಾತನಾಡುವ ಶಬ್ದವೇನಾದರೂ ಕೇಳಿಸುತ್ತಿದೆಯೇ ಎಂದು ಕಿವಿಯನ್ನು ನಿಮಿರಿಸಿಕೊಂಡಳು. ಬೆಟ್ಟದ ಮೇಲೆ ಹೋದರಲ್ಲಿ ಯಾರೂ ಇರಲಿಲ್ಲ. ತಾನು ಬರೀ ಭ್ರಾಂತಿ ಹಿಡಿದು ಬಂದಿರೇ ಎಂದು ಅರಿವಾಯಿತು. ಜೋಗ ಏನಾದರೂ ಇರಬಾರದೆ ಎಂಬ ಆಶೆಯಿಂದ ಗಟ್ಟಿಯಾಗಿ ಜೋಗಯ್ಯ ಎಂದು ಕೂಗಿದರೆ ಬೆಟ್ಟದ ಕಾಡುಗಲ್ಲುಗಳು ಇವಳ ಧ್ವನಿಯನ್ನು ಅಲೆ ಅಲೆಯಾಗಿ ಪ್ರತಿಧ್ವನಿಸಿದವು. ಆಗ ಅವಳಿಗೆ ಇದ್ದಕ್ಕಿದ್ದಂತೆಯೇ ಭಯವಾಯಿತು. ಮೈಯೆಲ್ಲ ಬೆವರಿತು. ಆದರೂ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡು ದೇವಸ್ಥಾನದ ಹಿಂಬಾಕಿಕ್ಕೆ ಹೋದಾಗ ಬೆಳದಿಂಗಳಿಗೆ ಹೊಳೆಯುತ್ತಾ ಶಾಂತವಾಗಿದ್ದ ಕೊಳದ ನೀರು ಕಾಣಿಸಿತು. ಹತ್ತಿರ ಹೋಗಿ ಅದರಲ್ಲಿ ನಾಲ್ಕು ಬೊಗಸೆ ನೀರು ಕುಡಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಮಿಂಚಿತು. ಸುಮ್ಮನೆ ನಾನು ಬಿದ್ದು ಪ್ರಾಣ ಕಳ್ಕೊಂಡ್ಬಿಡೋಣ. ಯಾವ ಯೋಚನೆಯೂ ಇಲ್ಲ. ನಾನು ಇರೋದ್ ಬೇಡ, ಈ ಮಗುನೂ ಇರೋದ್ ಬೇಡ. ಆಸ್ತಿ ಏನಿದ್ರೂ ಸುಖವಾಗಿ ಅವನಿಗೆ ಸೇರ್ಲಿ. ಈ ಯೋಚನೆ ಬಂದ ತಕ್ಷಣ ಮನಸ್ಸಿಗೆ ಒಂದು ನಿಮಿಷ ಹಗುರವೆನಿಸಿದರೂ ಮತ್ತೊಮ್ಮೆ ಮೈ ಬೆವರಿ ಮೇಲೆ ಏಳಲಾರದಂತೆ ಕಾಲುಗಳಲ್ಲಿ ಸೋಲು ಕಾಣಿಸಿಕೊಂಡು ದಡದಲ್ಲಿಯೇ ಕುಳಿತುಕೊಂಡಳು. ಅವಳಿಗೆ ಗೊತ್ತಿಲ್ಲದ ಒಳದನಿಯಲ್ಲಿ ಪ್ರಾಣಿ ಹತ್ಯೆ ಮಾಡಿಕೊಳ್ಳುವುದನ್ನ ವಿರೋಧಿಸಿತು. ಯಾವ ಜನ್ಮದ ಪಾಪಕ್ಕೆ ಈಗ ಹೀಗಾಗಿದೆಯೋ, ಪ್ರಾಣ ಹತ್ಯೆ ಮಾಡಿಕೊಂಡು ಮತ್ತೆ ಜನ್ಮ ಎತ್ತಬೇಕಾಗುತ್ತೆ. ಇವರು ಮೊದಲೇ ಸಲ ಪ್ರಯಾಗದಲ್ಲಿ ಪ್ರಾಣ ಹತ್ಯೆ ಮಾಡಿಕೊಂಡ್ರು ಅಂತ ಪುಟ್ಟಣ್ಣಯ್ಯ ಹೇಳಿದ್ರು. ಅದಕ್ಕೆ ಅವ್ರು ಮತ್ತೆ ಈಗ ಹುಟ್ಟಿ ಬಂದ್ರೋ ಏನು? ಅದಕ್ಕೆ ಅವರಿಗೆ ಜೈಲು ಶಿಕ್ಷೆ ಆಯ್ತೋ ಏನು? ನಮ್ಮ ಆಯಸ್ಸು ಮುಗಿಯೋಕೆ ಮೊದಲು ಸತ್ರು ನಾವು ನಿಜವಾಗಿ ಸಾಯೋದಿಲ್ವಂತೆ. ತಾನು ಕುಳಿತಿದ್ದ ಭಂಗಿಯನ್ನು ಬದಲಾಯಿಸಿ ಅವಳು ಕಾಲನ್ನು ಸ್ವಲ್ಪ ನೀಡಿಕೊಳ್ಳುವಾಗ ತನ್ನ ಭಾರವಾದ ಹೊಟ್ಟೆ ಅರಿವಾಯಿತು. ನಾನು ಪ್ರಾಣ ಹತ್ಯೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಶಿಶುನು ಸಾಯಿಸಿ ಇದ್ರ ಹತ್ಯೆನೂ ಮಾಡಿದ್ರೆ ಆ ಪಾಪ ತೀರಿಸೋಕೆ ಅಂತ ಮತ್ತೆ ಇನ್ನೆಂತೆಂತ ಜನ್ಮ ಎತ್ತಿ ಬರಬೇಕಾಗುತ್ತೋ ಏನು? ಅದು ಬ್ಯಾಡ ಎಂದು ತೀರ್ಮಾನಿಸಿದಳು. ಆದ್ರೆ ಮತ್ತೆ ಮನೆಗೆ ಹೋಗುವ ವಿಚಾರ ಬಂದಾಗ ಯಾಕೋ ಅವಳ ಮನಸ್ಸು ಅದನ್ನು ವಿರೋಧಿಸಿತು. ಆ ಮನೆ ಬ್ಯಾಡ, ಆ ಮನೆಯಲ್ಲಿ ಈ ಮಗುನ ಜನನವಾಗೋದು ಬ್ಯಾಡ. ನಾನು ಪತಿವ್ರತೆ ಅಂತ ಅನ್ನೋದು ನನ್ನ ಆತ್ಮಕ್ಕೆ ಗೊತ್ತಿದೆ, ಗ್ರಾಮ ದೇವತೆಗೆ ಗೊತ್ತಿದೆ. ಜೋಗಯ್ಯ ಇದ್ದಿದ್ರೆ ಅವನು ಹಾಗೆ ಹೇಳ್ತಾ ಇದ್ದ. ಎಲ್ಲಾದ್ರೂ ಹೋಗ್ತೀನಿ, ಯಾವ್ದಾದ್ರೂ ಒಂದು ಕುರಿ ಕೊಪ್ಪಲಾದ್ರೂ ಸರಿ, ಮಗುಗೆ ಕ್ಷೇಮವಾಗಿ ಜನನವಾದ್ರೂ ಸರಿ, ಒಂದಿಷ್ಟು ಕೂಲಿ ನಾಲಿ ಮಾಡಿ ಅದನ್ನ ಸಾಕ್ತೀನಿ. ಎಲ್ಲಾದ್ರೂ ಎರಡಕ್ಷರ ಕಲ್ತ್ರೆ ಅದರ ಜೀವನ ಮುಂದೆ ಅದು ಹೇಗೋ ಮಾಡ್ಕೊಳ್ಳುತ್ತೆ. ಆದ್ರೆ ಊರಿಂದ ನನ್ನ ಹುಡ್ಕೊಂಡು ಬಂದ್ರೆ ಯಾರಾದ್ರೂ ನನ್ನ ಹುಡುಕಿಕೊಂಡು ಮಾವನವರು ಬರುತ್ತಾರೆ ಎಂಬ ಯೋಚನೆಯ ಸಂತೋಷವನ್ನು ಉಂಟು ಮಾಡಿತು. ಅಲ್ಲದೆ ಒಂದು ವಿಧವಾದ ಹೆಮ್ಮೆಯೂ ಆಯಿತು. ಆದರೂ ಯಾರಿಗೂ ಸಿಕ್ಕದ ಹಾಗೆ ದೂರ ಹೋಗಬೇಕೆಂದು ಯೋಚಿಸಿದಳು. ಎಲ್ಲಿಗೆ ಹೋಗೋದು? ಅವಳ ಬೆಟ್ಟದ ಆಚೆಗೆ ಇರುವ ಹಳ್ಳಿಗಳ ಹೆಸರು ಕೇಳಿದ್ದಳೆ ಹೊರತು ನೋಡಿರಲಿಲ್ಲ. ಎಲ್ಲಿಯಾದರೂ ಹೀಗೆ ದೂರ ಹೋಗ್ಬೇಕು. ತುಂಬಾ ದೂರ ಹೋದ್ರೆ ಯಾರಿಗೂ ತಿಳಿಯಲ್ಲ, ಇಷ್ಟಕ್ಕೂ ನಾನು ಯಾರು ಅಂತ ಅಷ್ಟು ದೂರದ ತನಕ ಹುಡುಕ್ತಾರೆ ಎಂಬ ಯೋಚನೆ ಮನಸ್ಸಿನಲ್ಲಿ ನಡೆಯುತ್ತಿರುವಾಗಲೇ ಮೇಲೆ ಎದ್ದು ದೇವಸ್ಥಾನದ ಮುಂದೆ ಬಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ಮನಸ್ಸನ್ನ ಜಿತ ಮಾಡಿಕೊಂಡು ಬೆಟ್ಟದಿಂದ ಕೆಳಗೆ ಇಳಿಯಲು ಪ್ರಾರಂಭಿಸಿದಳು. ಸೊಸೆಗಾಗಿ ಆಳುಗಳನ್ನ ಕಳಿಸಿ ಸುತ್ತಮುತ್ತ ಹುಡುಕಿಸಿದ ಅಚ್ಚಣ್ಣಯ್ಯರ ಮನಸ್ಸಿಗೆ ಅವಳು ಹುಡುಕಿಸಿದರೆ ಸಿಗುವುದಿಲ್ಲವೆನಿಸಿತು. ಹೀಗೆ ಮನೆಯನ್ನು ಬಿಟ್ಟು ಹೋಗುವವರು ದೂರವೇ ಹೋಗ್ತಾರೆ, ಹುಡುಕಿದರೂ ಸಿಕ್ಕಬಾರದೆಂಬ ಎಚ್ಚರಿಕೆಯನ್ನು ವಹಿಸ್ತಾರೆ. ಮತ್ತೆ ಉಳುವಳಿಕೆ ಅವರಿಗಿತ್ತು. ಅವಳು ಆತ್ಮಹತ್ಯೆ ಮಾಡಿಕೊಳ್ಳವಿಲ್ಲವೆಂಬುದು ಪಡಸಾಲೆ ನಂಜಪ್ಪಯ್ಯನ ಸೊಸೆ ಗುಂಡಮ್ಮನ ಮಾತಿನಿಂದ ತಿಳಿಯಿತು. ಆದರೆ ಮನೆ ಬಿಟ್ಟು ಹೋಗುವ ಕಾರಣವಾದರೂ ಏನಿತ್ತು ಎಂಬ ಪ್ರಶ್ನೆಗೆ ಮಾತ್ರ ಅವರಿಗೆ ಸರಿಯಾದ ಉತ್ತರ ಹೊಳೆಯಲಿಲ್ಲ. ಒಂದಿನ ನಂಜಪ್ಪಯ್ಯನೇ ನಿಮ್ಮದು ಸ್ವಲ್ಪ ತಪ್ಪು ಅನ್ನಿ ಆದದ್ದಾಯ್ತು. ನೀವು ಮಂಕೆಡದವರಾಗಿ ಕೂತು ಕರ್ಮ ಪ್ರಾಚೀನ ಅನ್ನೋ ಮಾತು ಶುರು ಮಾಡಿದ್ರಿ. ಅಲ್ಲದೆ ಅವಳ ಹೊಟ್ಟೆಯಲ್ಲಿದ್ದ ಮಗುಗೆ ನೀವು ಏನಾದ್ರೂ ಆಸ್ತಿ ಅಡವಿನ ದಾರಿ ಮಾಡಿ ಅವಳಿಗೂ ಧೈರ್ಯ ಮಾಡ್ಬೇಕಾಗಿತ್ತು. ಜೈಲಿನಿರೋನು ನನ್ ಮಗ ಅನ್ನೋದು ಮಾಯೆ ಅನ್ನೋ ತರ ನೀವು ಮಾತಾಡಿದ್ರೆ ಅವಳು ಏನಂತ ತಿಳ್ಕೊಬೇಕು? ಮಾವನವರು ಕೊನೆಗೆ ನನ್ನ ಕೈ ಬಿಟ್ಟು ಸುಮ್ಮನೆ ಭ್ರಷ್ಟೆ ಮಾಡ್ತಾರೆ ಅಂತಲೇ ಅವಳು ಹೀಗೆ ದೊರಟು ಹೋಗಿದ್ದಾಳೆ. ನೀವು ಸುಮ್ಮನೆ ಇರ್ಬೇಡ, ಹುಡುಕಿಸ್ತಾನೆ ಇರಿ ಅಂದ್ರು. ಅಚ್ಚಣ್ಣಯ್ಯ ಹುಡುಕಿಸುವ ಯತ್ನವನ್ನೇನು ಮಾಡಲಿಲ್ಲ. ಆದರೆ ಅವರಿಗೆ ತಂದೆ ಮಗ ಮೊದಲಾದ ಸಂಬಂಧವು ಮಾಯೆ ಎಂಬ ನಂಬಿಕೆ ಮಾತ್ರ ಕಡಿಮೆಯಾಗಲಿಲ್ಲ. ಒಂದು ಶಿಶುವು ಒಬ್ಬ ತಂದೆ ತಾಯಿಲಿ ಹೊಟ್ಟೆಲಿ ಯಾಕೆ ಹುಟ್ಟುತ್ತೆ? ಬೇರೆ ಯಾರೋ ಯಾವ ಹೊಟ್ಟೆಲಿ ಯಾಕೆ ಹುಟ್ಟಬಾರದು? ಅದಕ್ಕೂ ಯಾವುದೋ ಪೂರ್ವ ಜನ್ಮದ ಋಣಾನುಬಂಧ ಇರಬೇಕು. ಆದರೆ ಆ ಋಣಾನುಬಂಧ ಅನ್ನೋದಕ್ಕೆ ಅಲ್ವೇ ಮಾಯೆ ಅನ್ನೋದು? ಜೋಗಯ್ಯ ಹಾಗೆ ಹೇಳ್ತಿರ್ತಾನೆ ಎಂದು ಯೋಚಿಸುತ್ತಾ ಕುಳಿತಿರುವರು. ಆದರೂ ಒಂದು ಶಿಶು ಒಬ್ಬ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋಕೆ ಆ ತಂದೆ ತಾಯಿದು ಏನೋ ಕರ್ಮ ಇರಲೇಬೇಕು ಎಂದು ಪ್ರಶ್ನೆ ಕೇಳಿದಾಗ
ಅವರ ಮುಖ ಸ್ವಲ್ಪ ಬೆವರಿದಂತಾಗಿ ಗಂಭೀರವಾಗುವರು. ಅವರು ಮೊಮ್ಮಗನಿಗೆ ಮಾತ್ರ ಹೇಳಿ ಕಳಿಸಲಿಲ್ಲ, ಅವನು ಅಜ್ಜಿ ಸತ್ತದ್ದನ್ನಾಗಲಿ ತಾಯಿ ಮನೆ ಬಿಟ್ಟು ಹೋಗಿರುವುದನ್ನಾಗಲಿ ಅವರಿಗೆ ತಿಳಿಸಲಿಲ್ಲ. ಇತ್ತೀಚೆಗೆ ಅವನು ಅವರಿಗೆ ದುಡ್ಡಿಗೂ ಹೇಳಿ ಕಳಿಸಲಿಲ್ಲ. ಕುಲ ಕಂಟಕ ಪಾಪಿ ಮುಂಡೆ ಗಂಡ ಹಾಳಾಗೋಗ್ಲಿ ಎಂದು ಅವರು ಮೊದಮೊದಲು ಅವನನ್ನು ಬೈದುಕೊಳ್ಳುತ್ತಿದ್ದ ಇತ್ತೀಚೆಗೆ ಯೋಚನೆ ಬೇರೆಯಾಗಿ ಅವನು ಹೀಗೆ ಮಾಡಬೇಕು ಅಂತ ಮಾಡಿಸಿದ ಶಕ್ತಿ ಬ್ಯಾರೇ ಇರಬೇಕು. ಹೀಗೆ ಆಗ್ಬೇಕು ಅಂತ ಎಲ್ಲಾನು ಬ್ರಹ್ಮ ಮೊದಲೇ ಬರೆದಿದ್ರೆ ಅವನೇನ್ ತಪ್ಪು ಎಂದು ಯೋಚಿಸುತ್ತಿದ್ದರು. ಅಡಿಗೆ ಮಾಡಿ ಹಾಕಲು ದೂರದ ನೆಂಟರ ಪೈಕಿ ಒಬ್ಬ ಹುಡುಗನನ್ನು 8 ಮೈಲಿಯ ಅಪ್ಪಣ್ಣ ಹಳ್ಳಿಯಿಂದ ಕರೆಸಿಕೊಂಡರು. ಅವನು ತನಗೆ ತಿಳಿದಷ್ಟು ಒಂದಿಷ್ಟು ಹಿಟ್ಟು ಹುಳಿ ಅನ್ನವನ್ನು ಮಾಡಿ ತಾನು ಉಂಡವರಿಗೆ ಬಡಿಸುತ್ತಿದ್ದನಾದರೂ ಅವರಿಗೆ 4 ಗುಳಿಗೆ ಹಿಟ್ಟನ್ನು ನುಂಗಿ ಮೇಲೆದ್ದು ಬಿಡುತ್ತಿದ್ದರು. ಸತ್ತು ಹೋದ ಹೆಂಡತಿಯ ನೆನಪಾದರೆ ದುಃಖವಾಗುವುದು, ಆದರೆ ಅದಕ್ಕಿಂತ ಹೆಚ್ಚಾದನು ಮನೆಯನ್ನು ಬಿಟ್ಟು ದಿಕ್ಕು ದಿಶೆಗಿಲ್ಲದೆ ಹೋಗಿರುವ ಗರ್ಭಿಣಿಯ ಸೊಸೆಯ ಯೋಚನೆಯಿಂದ ಆಗುವುದು. ಸದ್ಯಕ್ಕ ಹುಡುಗಿ ಮನೆಗೆ ಬಂದ್ರೆ ಸಾಕು, ನಂಜಪ್ಪಯ್ಯ ಹೇಳಿದ್ ಸರಿ, ಮನೆ ಯಜಮಾನ ನಾನು ಬದುಕಿರುವಾಗ ಯಾವುದೇನು ನಡೆಯಲ್ಲ. ಒಂದಿನ ವೆಂಕಟರಾಮಯ್ಯನವರ ಜೊತೆಗೆ ಹಾಸನಕ್ಕೆ ಹೋಗಿ ಲಾಯರ್ನ ಕೇಳಿ ಎಂಕಂಗೂ ಅವನ ಹೊಟ್ಟೆಯಲ್ಲಿರೋ ಮಗುಗೂ ಬಂದೋಬಸ್ತ್ ಮಾಡಿ ಕಾಗದನ ಮಾಡಿಡ್ತೀನಿ, ಈ ಹಾಳಾದ ಹುಡುಗಿ ಎಲ್ಲಿ ಹೋದ್ಲೋ ಕಾಣಲ್ಲ ಎಂದು ಮನಸ್ಸಿನಲ್ಲೇ ತಪಗುಟ್ಟುವರು. ಆ ಸಮಯದಲ್ಲಿ ಜೋಗೇನಾದ್ರೂ ಇದ್ದಿದ್ರೆ ಅವರ ಮನಸ್ಸಿಗೆ ಹಾ ಎನ್ನಿಸುತ್ತಿತ್ತು. ಅವನ ಸಂಗಡ ತನ್ನ ಒಳಗೆ ಬಾಧಿಸುತ್ತಿರುವ ಯೋಚನೆಗಳೆಲ್ಲ ಹೇಳಬಹುದಿತ್ತು. ಆದ್ರೆ ಅವನು ಯಾವಾಗ್ಲೂ ಹಾಗೆ ಒಂದ್ಸಲ ರಾಮೇಶ್ವರ ಕಾಶಿ ಬದರಿ ಕೈಲಾಸ ಅಂತ ಹೋಗ್ಬಿಟ್ರೆ 2 ವರ್ಷವಾದ್ರೂ ಬರೋದೇ ಇಲ್ಲ. ಆಮೇಲೆ ಬಂದು ಎಲ್ಲಿ ಹೋದ್ರು ಇರೋನಿ ಜೋಗನಾಥ್ ಒಬ್ನೇ, ಅಚ್ಚಣ್ಣಯ್ಯ ನಾನು ನಿನ್ನೆ ತಾನೇ ಬಂದೆ, ಸಾಧ್ ಸಂತವ್ರು ಬಂದ್ರೆ ಅವ್ರಿಗೆ ಇಕ್ಕೋಕೇನು ಇಲ್ಲ, ಒಸಿರಾಗಿ ಅವರೇ ಬ್ಯಾಳೆ ಕಾರದ ಪುಡಿ ಕಳಿಸು ಅಂತ ಹೇಳಿ ಆಳಿನ ಕೈಲಿ ಹೊರಿಸ್ಕೊಂಡು ಹೋಗ್ತಾನೆ. ಅವನಾದ್ರೂ ಬರಬಾರ್ದೆ. ಒಂದಿನ ಸಂಜೆ ಹೊತ್ತಿನ ಅಚ್ಚಣ್ಣಯ್ಯ ಒಬ್ಬರ ಜಗಲಿನಲ್ಲಿ ಕುಳಿತಿದ್ದರು. ಯಾರೋ ಒಬ್ಬ ವೃದ್ಧ ಬ್ರಾಹ್ಮಣರು ಇವರ ಮನೆಗೆ ಬರುವಂತೆ ಕಾಣಿಸಿತು. ಕೆಂಪು ಅಂಚಿನ ದಾನದ ಅಂಚೆಯನ್ನುಟ್ಟು ಮೈಗೆ ಅಂಗಿ ಇಲ್ಲದ ಮತ್ತೊಂದು ದಾನದ ಪಂಚ ಹೊಳೆದಿದ್ದ ಅವರು ಹೆಗಲಿಗೆ ಒಂದು ಪುಟ್ಟ ಹಸುಬೆ ಚೀಲ ನೇತಾಡ್ಕೊಂಡು ಬಲಗೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಬಂದ್ರು. ಅವ್ರ ಮುಂದೆ ಬರುತ್ತಿದ್ದ ಹಾಗೆ ಆ ಊರಿನವರೇ ಒಬ್ಬ ಹುಡುಗ ಜಗಲಿ ತನಕ ಬಂದು ಇದೇಯಾ ಎಂದು ಅಚ್ಚಣ್ಣಯ್ಯನ ಮನೆಯನ್ನು ತೋರಿಸಿ ಹಿಂತಿರುಗಿ ಹೊರಟು ಹೋದ. ವೃದ್ಧ ಬ್ರಾಹ್ಮಣರು ಬಂದು ಜಗಲಿಯ ಮೇಲೆ ತಮ್ಮ ಹೆಗಲಿನ ಹಸುಬೆ ಚೀಲ ಇಳಿಸಿ ಕುಳಿತುಕೊಂಡು ಗುರ್ತಿಸಿಕ್ಲಿಲ್ವೇ ಎಂದು ಕೇಳಿದರು. ಅಚ್ಚಣ್ಣಯ್ಯನಿಗೆ ಅವ್ರು ಯಾರೆಂದು ತಿಳಿಯಲಿಲ್ಲ. ಕೈ ಮುಗಿದು ಗುರ್ತಿಸಿಕ್ಲಿಲ್ಲ, ತಪ್ಪಿದ್ರೆ ಕ್ಷಮಿಸ್ಬೇಕು, ನೀವು ಯಾರು ಹೇಳಬೇಕು ಎಂದು ಕೇಳಿದ ಮೇಲೆ ಆಗಂತಕರು ಗಂಗಾಪುರದ ತಿರುಮಲ ಜೋಯಿಸ ಅಲ್ವೇ ಎಂದು ಹೇಳಿದಾಗ ಅಚ್ಚಣ್ಣಯ್ಯ ಸಂಭ್ರಮದಿಂದ ಮೇಲೆದ್ದು ನೀವು ಮೊದಲನೇ ಹಾಗಿಲ್ಲ, ಇದೇನ್ ಕಾಯಿಲೆ ಮಲಗಿದ್ರ? ಇತ್ತೀಚೆಗೆ ನನ್ ಬುದ್ಧಿನೇ ನನ್ಗೊಂಥರ ಆಗಿದೆ, ಎಷ್ಟೋ ಸಲ ನಮ್ಮೂರ್ನವ್ರು ಬಂದ್ರೆ ನನ್ ಗುರ್ತಿಸಿಕ್ಕಲ್ಲ, ಒಳಗೆ ನಡೀರಿ ಎಂದು ಒಳಗೆ ಕರೆದುಕೊಂಡು ಹೋಗಿ ಮಂದಲಿಗೆ ಮೇಲೆ ಕುಳಿಸಿ ಉಪಚರಿಸಿದರು. ತಿರುಮಲ ಜೋಯಿಸರು ಹೇಳಿದರು, ನೀವು ನಿಮ್ಮೂರಿನ ಉಪ್ಪಾರ ಉಪ್ಪಾಪಯ್ಯನ ಕಳಿಸಿದ್ರಲ್ಲ, ಅವನಿಂದ ವಿಷಯ ನನಗೆ ತಿಳಿದು ತುಂಬಾ ದುಃಖ ಆಗಿತ್ತು. ನನ್ ಮಗನಾಗಿ ಹೀಗೆ ಹೊಲೆಯ ಹುಡುಗಿಯರ ಹಿಂದೆ ಓಡಿ ಹೋದನೆ ಅಂತ. 7-8 ದಿನವಾದ ಮೇಲೆ ನಾನೇ ಊರಿಗೆ ಬರಬೇಕು, ನಿಮ್ಮೂರಿಗೆ ಬರಬೇಕಂತಿದ್ದೆ, ಅಷ್ಟರಲ್ಲಿ ಸನ್ನಿಯಾಗಿ ಮಲಗ್ಬಿಟ್ಟೆ. 21 ದಿನ ಜ್ಞಾನವೇ ಇರಲಿಲ್ಲ, ಆಮೇಲೆ ಸುಧಾರಿಸ್ಕೊಂಡೆ, ಹಾಗಾದ್ರೂ ಆಗ್ಲಿ ಅಂತ ಹೊರಟೆ. ಮುಂದಿನ ಸಮಾಚಾರ ನನ್ಗೇನ್ ಗೊತ್ತು, ಇವತ್ ಮಧ್ಯಾಹ್ನ ದಾರಿಲಿ ಸಿಗುತ್ತಲ್ಲ ಹೂವಿನಹಳ್ಳಿ ಅಂತ, ಅಲ್ಲಿ ಶ್ಯಾನ್ ಬಾಗರ ಮನೆಗೆ ಊಟಕ್ಕೆ ಅಂತ ಹೋದೆ. ಅವ್ರ ಮುಂದೆ ಎಲ್ಲ ವಿಷಯನ ಹೇಳಿದ್ರು. ನಿಮ್ ಕುಟುಂಬ ಹೊರಟು ಹೋದಿದ್ದು, ನಿಮ್ ಮೊಮ್ಮಗನೇ ಕೋರ್ಟ್ನಲ್ಲಿ ಹಾಗೆ ಮಾಡಿದ್ದು, ನಿಮ್ ಸೊಸೆ ದೇಶಾಂತರ ಹೋಗಿರೋದು ಎಲ್ಲ ಹೇಳಿದ್ರು. ಇದೇನ್ ಕರ್ಮವೋ, ಏನ್ ಕತೆ. ರಾತ್ರಿ ಊಟವಾದ ಮೇಲೆ ಅಚ್ಚಣ್ಣಯ್ಯ ತಿರುಮಲ ಜೋಯಿಸರ ಹಜಾರದಲ್ಲಿ ಹತ್ತಿರ ಕುಳಿತುಕೊಂಡು ಕುಳಿತು ಮಾತನಾಡಿದರು. ಜೋಯಿಸರ ಹೇಳಿದರು, ನೀವೇ ಹೋಗಿ ಬಗೆಯಾಗಿ ಹೇಳಿ ಕಳಿಸಿದರು, ಅವನು ಬಂದು ನಿಮ್ಮನ್ನು ನೋಡದೇ ಇಲ್ಲ ಅಂದೇನೆ, ಅದೇನ್ ಹಾಗೆ ಜ್ಞಾನ ಬದಲಾಯಿಸಿದೆ ಅವನಿಗೆ? ಅದು ಭಗವಂತನಿಗೊಬ್ಬನಿಗೆ ಗೊತ್ತು, ಅಥವಾ ನಮ್ದು ಅವನ ಋಣ ಸಂಬಂಧ ಮುಗ್ದೋಯ್ತು ಅಂತ ಕಾಣುತ್ತೆ. ಇನ್ನು ಅವನಾದ್ರೂ ಯಾಕೆ ನಮ್ಮ ಮುಖ ನೋಡಿಯಾನು? ಹೀಗೆ ಅವರು ರಾತ್ರಿ ತುಂಬಾ ಹೊತ್ತಿನ ತನಕ ಮಾತನಾಡುತ್ತಿದ್ದರು. ಬೆಳಿಗ್ಗೆ ಎದ್ದು ಕೆರೆ ಕಡೆಗೆ ಹೋಗಿ ಬಂದ ಮೇಲೆ ಜೋಯಿಸರು ಹೇಳಿದರು, ನಿಮ್ಮೂರ್ನ ಜೋಗನಾಥ ಬೆಟ್ಟ ತುಂಬಾ ಮಹಿಮೆಯಂತೆ, ಹಾಗೂ ಇಲ್ಲಿ ತನಕ ಬಂದಿದ್ದೀನಿ, ಈಗ ಹೋಗಿ ದರ್ಶನ ಮಾಡ್ಕೊಂಡೆ ಬರೋಣ ಅಂತ ಮನಸ್ಸಿದೆ. ಸ್ನಾನ ಮಾಡಿ ಆದ್ಮೇಲೆ ಯಾರ ಜೊತೆನಾದ್ರೂ ಕಳಿಸಿಕೊಡಿ ಅಂತ ಹೇಳಿದರು. ಅಚ್ಚಣ್ಣಯ್ಯ ಬೆಟ್ಟಕ್ಕೆ ಹೋಗಿ ಬಹಳ ದಿನವಾಗಿತ್ತು, ಈಗ ಅದನ್ನು ಹತ್ತುವುದಕ್ಕೆ ತಮಗೆ ತಾಣವಿಲ್ಲವೆಂದು ತಿಳಿದಿದ್ದರು. ಹೊರಟು ಆಳಿಗೆ ಹೇಳಿ 2 ತೆಂಗಿನಕಾಯಿಗಳನ್ನ ಸುಲಿಸಿಕೊಂಡು ತುಪ್ಪದಲ್ಲಿ ನೆನೆಸಿದ ಮಂಗಳಾರತಿ ಬತ್ತಿಗಳನ್ನ ತೆಗೆದುಕೊಂಡು ಇಬ್ಬರು ನಿಧಾನವಾಗಿ ಹೊರಟರು. ಮುತ್ತುಗದ ಕಾವಲನ್ನು ದಾಟಿ ಪಾದದ ಕಲ್ಲನ್ನ ಮುಟ್ಟಿದ ಮೇಲೆ ಒಂದು ಸಲ ಸುಧಾರಿಸಿಕೊಂಡು ಹತ್ತಲು ಪ್ರಾರಂಭಿಸಿದರು. ಅಚ್ಚಣ್ಣಯ್ಯ ಒಟ್ಟು 6 ಸಲ ಸುಧಾರಿಸಿಕೊಂಡು ಬೆಟ್ಟದ ಶಿಖರವನ್ನು ತಲುಪಿದರು. ಜೋಯಿಸರಿಗೂ ಆಯಾಸವಾಗುತ್ತಿತ್ತು. ಇಬ್ಬರು ದೇವಸ್ಥಾನದ ಹಿಂದಿನ ಕೊಳದಲ್ಲಿ ಸ್ನಾನ ಮುಗಿಸುವ ಹೊತ್ತಿಗೆ ಅಚ್ಚಣ್ಣಯ್ಯ ಜೋಗನಾಥನ ಮಹಿಮೆ, ಅಲ್ಲಿಂದ ಹಿಂದೆ ಬರುತ್ತಿದ್ದ ಸಾಧುಸಂತರು ಮೊದಲಾಗಿ ಎಲ್ಲವನ್ನೂ ಹೇಳಿ ಜೊತೆಗೆ ಜೋಗಿಗೆನ ವಿಷಯವನ್ನು ವಿವರಿಸಿದರು. ಮಧ್ಯದಲ್ಲಿ ಧರ್ಮ ಕರ್ಮ ಪ್ರಾಚೀನ ಮೊದಲಾದ ಎಷ್ಟೋ ಮಾತುಗಳು ಬಂದು ಹೋಗುತ್ತಿದ್ದವು. ದೇವರಿಗೆ ಕಾಯಿಡಿದು ಮಂಗಳಾರತಿ ಮಾಡಿ ಅಡ್ಡಬಿದ್ದ ನಂತರ ಇಬ್ಬರು ದೇವಸ್ಥಾನದ ಎದುರಿಗೆ ಜೋಗಯ್ಯ ಮಂಟಪದಲ್ಲಿ ಕುಳಿತು ಜೋಯಿಸರ ಹೇಳಿದರು, ನಾನು ಒಂದ್ಸರ್ತಿ ಬ್ಯಾಂಗ್ಳೂರಿಗೆ ಹೋಗಿ ಜೈಲಿನಲ್ಲಿ ಅವನ್ನ ಕಂಡು ಬರ್ ಎಲ್ಲಾನು ಹೇಳಲೆ,
ಅವ್ ನಿಮ್ ಜೊತೆ ಬಂದ್ಮೇಲೆ ನನ್ಗೆ ಒಂದು ಕಾಗದ ಕೂಡ ಬರಲಿಲ್ಲ. ಅವ್ ನನ್ ಮಗ ಅಲ್ಲ, ಯಾವುದೋ ಪ್ರಾಚೀನದಿಂದ ನನ್ನ ಹೊಟ್ಟೆಲಿ ಹುಟ್ಟಿದ್ದಾನೆ ಅಂತ ಆಗ್ಲೇ ನನ್ಗನ್ನಿಸ್ತು. ಈಗ ಇದೆಲ್ಲ ಕೇಳಿದ್ರೆ ಏನು ಅರ್ಥವಾಗಲ್ಲ. ಹೇಗಾದ್ರೂ ಆಗ್ಲಿ, ಹೋಗಿ ಬರ್ಲಿ, ಹೋಗಿ ಬನ್ನಿ. ಆದ್ರೆ ಅವ್ನು ನಿಮ್ಮನ್ನು ನೋಡ್ತಾನೋ ಇಲ್ಲೋ, ಅವನ್ ಕರ್ಮವೇ ಅವನ್ನ ಈ ಬುದ್ಧಿ ಕೊಡಿಸ್ತಿದೆ ಅಂತ ಕೊಡಿಸ್ತಿದೆಯೋ ಅರ್ಥವಾಗಲ್ಲ. ಅವನ್ ಮೊದಲ ಸಲ ಹುಟ್ಟಿದ್ದು ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ಅವ್ನು ನನ್ ಮಗನೇ ಅಲ್ಲ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡಿ. ಅವನ್ ಮೊದಲ ಸಲ ಹೇಗ್ ಹುಟ್ಟಿದ? ಓಹ್, ಅದರಿಂದ ಏನ್ ಬಿಡಿ. ಇಲ್ಲ ಹೇಳಿ, ಅದನ್ನ ನಾನು ಇದುವರೆಗೂ ಯಾರಿಗೂ ಬಾಯಿ ಬಿಟ್ಟು ಹೇಳಲಿಲ್ಲ. ಅದ್ ಮತ್ತೆ ಯಾರಿಗೂ ಗೊತ್ತಿಲ್ಲ. ನನ್ಗೆ ಹೇಳಿ, ಪರವಾಗಿಲ್ಲ. ನಿಮ್ ಮೊದಲಿಗೆ ಕುಳಿತಿರೋ ಜೋಗನಾಥ್ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀವು ಬೇಡ ಅಂದ್ರೆ ನಾನು ಮತ್ತೆ ಯಾರಿಗೂ ಹೇಳಲ್ಲ. ಇಷ್ಟೆಲ್ಲ ಆದ್ಮೇಲೆ ಹೇಳಿದ್ರೆ ತಾನೇ ಏನು ಎಂದ ಅಚ್ಚಣ್ಣಯ್ಯ ಮಾತಾಡಿದ್ರು. ಈಗಾಗ್ಲೇ 40 ವರ್ಷದ ಹಳೆ ಮಾತು. ಆಗ ನನಗೆ 30 ವರ್ಷ, ನನ್ನ ಹೆಂಡತಿಗೆ 25-26. ಪ್ರಸ್ತವಾಗಿ ಅವಳು ಮನೆಗೆ ಬಂದು 12 ವರ್ಷವೇ ಆಗಿದ್ದರು, ನಮಗೆ ಮಕ್ಕಳಾಗಿರ್ಲಿಲ್ಲ. ಆಗ ನನಗೆ ದೇವರು ದಿಂಡ್ರು ಹರಕೆ ಪರಕೆ ಅವುಗಳಲ್ಲಿ ಸ್ವಲ್ಪನೂ ನಂಬಿಕೆ ಇರಲಿಲ್ಲ. ಈಗಿನ ಹಾಗೆ ಆಗ್ಲೂ ಅನುಕೂಲವಾಗಿ ಇದ್ದೆ, ಶರೀರದಲ್ಲೂ ಗಟ್ಟಿಮುಟ್ಟಾಗಿದ್ದೆ, ಮಕ್ಕಳಿಲ್ಲದ ಕೊರಗೇನೋ ಬಾಧಿಸ್ತಿತ್ತು. ನಮ್ಮನೆಯವಳು ಮಾತ್ರ ಧರ್ಮಸ್ಥಳ ತಿರುಪತಿ ಅಂತ ಏನೇನೋ ಹರಕೆ ಕಟ್ಕತಾಲೇ ಇದ್ಲು. ನಮ್ಮನೆಯವಳನ್ನ ನೀವು ನೋಡಿದ್ರಲ್ಲ, ಮುದುಕಿಯಾದಾಗ್ಲೂ ಚೆನ್ನಾಗಿ ಇದ್ಲು ಅಲ್ವೇ? ನೋಡಿದ್ನಲ್ಲ, ಯಾರಾದ್ರೂ ನೋಡಿದವರು ಕೈ ಮುಗಿದು ಅಡ್ಡ ಬೀಳ್ಬೇಕು ಹಾಗೆ. ಸಾಕ್ಷಾತ್ ಮಹಾತಾಯಿ ಲಕ್ಷ್ಮಿ ಹಾಗೆ ಲಕ್ಷಣವಾಗಿದ್ರು. ಜೋಯಿಸರು ಹೇಳಿದ್ರು, ಇಷ್ಟೆಲ್ಲ ರೂಪವಿದೆ, ಒಡವೆ ಆಸ್ತಿ ಎಲ್ಲ ಇದೆ, ಇಂತ ಒಳ್ಳೆ ಗಂಡ ಇದ್ದಾನೆ, ಆದ್ರೂ ಮಕ್ಕಳಿಲ್ಲದ ಬಂಜಿಯಾಗಿದ್ದೀನಲ್ಲ ಅಂತ ಅವಳು ಸುಮ್ನೆ ಒಂದೇ ಸವನೆ ಅಳ್ತಾನೆ ಇರ್ತಿದ್ಲು. ಒಂದಿನ ಮಧ್ಯಾಹ್ನವಂತೆ ಒಬ್ಬ ಸನ್ಯಾಸಿ ಸುಮಾರು 60 ವರ್ಷದವನು ಮನೆ ಬಂದು ನಿಂತ್ಕೊಂಡು ಭವತಿ ಭಿಕ್ಷಾಂ ದೇಹಿ ಅಂದಂತೆ. ಇವಳು ಅಡುಗೆ ಮನೆ ಒಳಗಿದ್ದ ನೋಡಿದ್ಲು. ಒಳಕ್ಕೆ ಹೋಗಿ ಬಂದು ಬೆಳ್ಳಿ ತಟ್ಟೆಯಲ್ಲಿ ಅನ್ನ ಹುಳಿ ತಪ್ಪ ಮೊಸರು ಹಾಕೊಂಡು ಬಂದು ಅವನಿಗೆ ನೀಡಬೇಕು ಅಂತ ಹೊರಗೆ ಬಂದಂತೆ. ಸನ್ಯಾಸಿ ಅವನ ಭಿಕ್ಷೆ ಪಾತ್ರೆನ ಮುಂದಕ್ಕಿಟ್ಟಿದ್ನಂತೆ. ಅಷ್ಟರಲ್ಲಿ ಇದ್ದಕ್ಕಿದ್ದಾಗಿ ಹಿಂಗ್ ತಗೊಂಡು, ತಾಯಿ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ, ನಾವು ಮಕ್ಕಳಿಲ್ದ ಹೆಂಗಸರ ಕೈಯಲ್ಲಿ ಭಿಕ್ಷೆ ಸ್ವೀಕರಿಸಲ್ಲ ಅಂತ ಹೇಳಿ ಹಿಂತಿರುಗಿಯು ನೋಡದೆ ಹೊರಟೆ ಹೋಗಿ ಬಿಟ್ನಂತೆ. ಸರಿ, ನಾನು ತೋಟದ ಮನೆಗೆ ಬರೋ ತನಕ ಇವಳು ಅಳ್ತಾ ಕೂತಿದ್ಲು. ಹಿಂಗ್ ಹಿಂಗ್ ಆಯ್ತು ಅಂದ್ಲು. ನಾನು ಬಂಜೆ, ನನ್ನ ಕೈಲಿ ಅನ್ನಾನ ಸನ್ಯಾಸಿ ಕೂಡ ತಿಂದಂಗಾಯ್ತು ಅಂತ ಗೋಳಾಡಿದ್ಲು. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಇದ್ದ ಗೌರಕ್ಕಯ್ಯ ಬಂದು ಒಬ್ಬ ಮಡಿ ಹೆಂಗಸು ಮನೆಗೆ ಬಂದ್ರು. ಅವರು ನಡೆದ ವಿಷಯ ಕೇಳಿದ್ಮೇಲೆ, ನೋಡ ಚೆಣ್ಣಯ್ಯ, ಮುಖ ನೋಡಿದ್ರಿಂದ ಇವಳು ಬಂಜೆ ಅಂತ ಹೇಳೋ ಶಕ್ತಿ ಇರ್ಬೇಕಾದ್ರೆ ಆ ಸನ್ಯಾಸಿಗೆ ಮಕ್ಕಳಿಲ್ಲೋರ್ದ್ಗೆ ಮಕ್ಕಳಿಲ್ದೋರ್ಗೆ ಮಕ್ಕಳನ್ನ ಅನುಗ್ರಹಿಸೋ ಶಕ್ತಿನೂ ಇರಬಹುದು. ಹೇಗಾದ್ರೆ ಆಗ್ಲಿ, ನೀನ್ ಅವನ್ನ ಪತ್ತೆ ಮಾಡಿ ಕಾಲಿಗಡ್ಡ ಬಿದ್ದು ಕೇಳ್ಕೊ ಅಂತ ಹೇಳಿದ್ರು. ನನ್ಗೆ ಇಂಥದ್ರಲ್ಲ ನಂಬಿಕೆ ಇರ್ಲಿಲ್ಲ, ಆದ್ರೂ ಹೇಗಾದ್ರೂ ಆಗ್ಲಿ ಅಂತ ಸೀದಾ ಮನೆಯಿಂದ ಹೊರಗೆ ಬಂದೆ. ಸಾಮಾನ್ಯವಾಗಿ ಸನ್ಯಾಸಿಗಳು ಈ ಕಡೆ ಬಂದ್ರೆ ಈ ಬೆಟ್ಟಕ್ಕೆ ಬರೋದು ಅಂತ ಗೊತ್ತಿತ್ತು. ಆ ಸನ್ಯಾಸಿ ಹೇಗಿದ್ದ ಅಂತ ಅವಳ ಚರೆಲ್ಲ ಇವಳು ಕೈಲಿ ತಿಳ್ಕೊಂಡು ಬೆಟ್ಟಕ್ಕೆ ಬಂದೆ. ಇವರು ಇಲ್ಲಿಯೇ ಇದೇ ಮಂಟಪದಲ್ಲಿ ಕುಳಿತಿದ್ದ. ನಾನು ಬಂದೊಡನೆ ಅಡ್ಡ ಬಿದ್ದು, ಸ್ವಾಮಿ ನೀವು ಭಿಕ್ಷೆಗಿಂತ ಬಂದಿದ್ರಂತೆ, ಸ್ವೀಕರಿಸದೆ ಬಂದ್ರಲ್ಲ, ಆ ಹೆಂಗಸಿನ ಯಜಮಾನ ನಾನು, ನೀವು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಮಕ್ಕಳನ್ನ ಅನುಗ್ರಹಿಸಬೇಕು ಅಂತ ಕೇಳ್ಕಂಡೆ. ನಂಗೆ ಆ ಶಕ್ತಿ ಇಲ್ಲ ಅಂತ ಅವ್ನು ಮೊದಲು ತಳ್ಳಿ ಹಾಕಿದ್ರು, ನಾನು ಬಿಡದೆ ಹಠ ಹಿಡಿದು ಅಂಗಲಾಚಿದೆ. ಕೊನೆಗೆ ಏನೋ ಯೋಚನೆ ಮಾಡಿ ಇವತ್ತಿಗೆ 5 ದಿನಕ್ಕೆ ಅಂದ್ರೆ ಪಾಠ್ಯದ ದಿನ ನಾನು ಮಧ್ಯಾಹ್ನ ನಿನ್ ಮನೆಗೆ ಬರ್ತೀನಿ. ನೀವು ಗಂಡ ಹೆಂಡತಿ ಇಬ್ರು ಉಪವಾಸ ಇದ್ದು ಮನೇನ ಸಾರಿಸಿ ಗುಡಿಸಿ ಎಲ್ಲ ಮಾಡ್ಕೊಂಡು ಹಣ್ಣು ಹಂಪ್ಲಿ ಇಟ್ಕೊಂಡು ಮಡಿಲಿರಿ ಅಂದ. ಅದ ಅವನ್ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನ್ಗಿರ್ಲಿಲ್ಲ. ನಾನ್ ಸಾಗಾಕಕ್ಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡಿ, ಸ್ವಾಮಿ ನಿಮ್ ಮನೇಲಿ ನಿಮ್ ಮಾತ್ನಲ್ಲಿ ನಂಗೆ ನಂಬಿಕೆ ಬರ್ಲಿಲ್ಲ, ನೀವು ಖಂಡಿತ ಬಂದೇ ಬರ್ತೀರಿ ಅನ್ನೋದಕ್ಕೆ ಏನಾದ್ರೂ ಖಾತ್ರಿ ಬೇಕು ಅಂದೆ. ಒಂದ್ ನಿಮಿಷ ನಗ್ಬಿಟ್ಟು ಅವ್ನು ತನ್ನ ಪಕ್ಕದಲ್ಲಿದ್ದ ದಂಡ ನಾ ಕೈಲಿ ಎತ್ತಿ, ಸನ್ಯಾಸಿ ದಂಡ ನೋಡಿದೀರಾ ಎಂದು ಕೇಳಿದೆ. ನೋಡಿದೀನಿ, ದಪ್ಪ ಕುದ್ದ ಇರುತ್ತೆ, ಅಂತದೇ ದಂಡನ ನನ್ನ ಕೈಯಲ್ಲಿಟ್ಟು ಇದೇ ಖಾತ್ರಿ. ಆದ್ರೆ ಇದನ್ನ ಜೋಪಾನವಾಗಿ ದೇವ್ರ ಗೂಡಿನ ಮೇಲೆ ಇಟ್ಟಿರು, ನಾನು ಬಂದ್ಮೇಲೆ ಕೊಡುವೆ ಅಂತೆ. ನನ್ನ ಹತ್ರ ಮತ್ತೇನಿರುತ್ತೆ, ಹುಟ್ಟಿರೋ ಈ ಕಾವಿ ಬಟ್ಟೆ ಬಿಟ್ರೆ ಬೇರೆ ಒಂದ್ ತುಂಡು ಪಂಚೇನೂ ಇಲ್ಲ ಅಂದ. ಆಗ್ಲಿ ಸ್ವಾಮಿ, ಖಂಡಿತ ಬರ್ಬೇಕು ಅಂತ ಹೇಳಿ ಇನ್ನೊಂದ್ಸಲ ನಮಸ್ಕಾರ ಮಾಡಿ ನಾನು ದಂಡನ ತಗೊಂಡು ಬೆಲ್ಟ ಹಿಡಿದು ಮನೆಗೆ ಬಂದೆ. ವಿಷಯ ಕೇಳಿ ನನ್ನ ಹೆಂಡತಿ ಎಂದು ಸಂತೋಷದಿಂದ ಹೀಗೆ ಬಿಟ್ಟಳು. ಅವತ್ ರಾತ್ರಿ ಮಲ್ಕಂಡವ್ ನನಗೆ ಆ ದಂಡದ ಜ್ಞಾಪಕ ಬಂತು. ಅದೊಳ್ಳೆ ದಪ್ಪಗೆ ಉದ್ದವಾಗಿ ಭಾರವಾಗಿತ್ತು. ಇರ್ಲಿ ನೋಡೋಣ ಅಂತ ರಾತ್ರಿ ಇವಳಿಗೆ ಚೆನ್ನಾಗಿ ನಿದ್ದೆ ಬಂದ್ಮೇಲೆ ನಾನೊಬ್ನೇ ಹೋಗಿ ಎದ್ದು ದೇವರ ಮನೆಗೆ ಹೋಗಿ ಎಂದು ಮುಂದೆ ಮಾತನಾಡಲಾರದೆ ಚೆಣ್ಣಯ್ಯ ತೊದಲನ್ನು ಪ್ರಾರಂಭ ಮಾಡಿದರು. ಜೋಯಿಸರು ಆಶ್ಚರ್ಯದಿಂದ ಅವರ ಬಾಯಿಯನ್ನು ನೋಡಿದರು. ಮಾತನಾಡಲು ಅವರು ಯತ್ನ ಮಾಡುತ್ತಿದ್ದಾದ್ರೂ ಬಾಯಿಯೊಳಗಿಂದ 4 ವರ್ಣದವರೆ ಆ ಎನ್ನುವ ಶಬ್ದವಷ್ಟೇ ಅವರಿಗೆ ಬರುತ್ತಿತ್ತು. ಏನಾಯ್ತು ಏನಾಯ್ತು ಎಂದು ಗಾಬರಿಯಾಗಿ ಕೇಳಿದ ಜೋಯಿಸರಿಗೆ ಅಚ್ಚಣ್ಣಯ್ಯ ಕೈ ಸನ್ನೆಯಿಂದ ಮಾತನಾಡಲಾಗುವುದಿಲ್ಲ ಎಂದು ಮೂಕರಂತೆ ತೋರಿಸಿದರು. ಅವರು ಆರೋಗ್ಯವಾಗಿಯೇ ಇದ್ದರು. ಕುಳಿತ ಭಂಗಿಯಲ್ಲಾಗಲಿ ಕೈ ಕಾಲು ಮುಖಗಳಲ್ಲಿ ಆಗಲಿ ಯಾವ ಮುನವೂ ಕಾಣಲಿಲ್ಲ. ಆದ್ರೆ ತಾವು ಹೇಳುತ್ತಿದ್ದ ಘಟನೆಯ ಮಧ್ಯದಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಅವರ ನಾಲಿಗೆ ಮಾತ್ರ ನಿಂತು ಹೋಯಿತು.
ಜೋಯಿಸರು ಓಡಿ ಹೋಗಿ ದೇವಸ್ಥಾನದ ಹಿಂದಿನ ಕೊಳದಲ್ಲಿ ತಮ್ಮ ಪಂಚೆಯನ್ನು ನೆನೆಸಿ ತಂದು ಅವರಿಗೆ ಸ್ವಲ್ಪ ನೀರು ಕುಡಿಸಿದರು. ಅವರು ಮಾತನಾಡಲು ಆಗಲಿಲ್ಲ. ಏನು ಮಾಡುವುದಕ್ಕೂ ತೋಚದೆ ಜೋಯಿಸರು ಸುಮ್ಮನೆ ಕುಳಿತು ಬಿಟ್ಟರು. ಅಚ್ಚಣ್ಣಯ್ಯ ಏನೇನು ಕೈಸನ್ನೆ ಮಾಡುತ್ತಿದ್ದರು? ತಮಗೆ ಮಾತನಾಡುವುದು ಇದ್ದಕ್ಕಿದ್ದಕ್ಕೆ ಆಗುತ್ತಿಲ್ಲವೆಂದು ಕೈಸನ್ನಿಂದ ಹೇಳುತ್ತಿದ್ದಾರೆ ಎಂಬುದಷ್ಟೇ ಜೋಯಿಸರಿಗೆ ಅರ್ಥವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನದ ಪೂಜಾರಿ ಸಂಭಯ್ಯ ಬಂದ. ಅವನಿಗೆ ಜೋಯಿಸರು ಇದ್ದಕ್ಕಿದ್ದ ಹಾಗೆ ಅಚ್ಚಣ್ಣಯ್ಯನವರ ನಾಲಿಗೆ ನಿಂತು ಹೋಗಿರುವುದನ್ನು ಹೇಳಿದರು. ಅವನಾದರೂ ಏನು ಮಾಡಬಲ್ಲ. ಬೇಗ ಬೇಗ ದೇವರ ಪೂಜೆ ಮುಗಿಸಿ ಇಬ್ಬರನ್ನು ಊರಿಗೆ ಕರೆದುಕೊಂಡು ಹೊರಟ. ಅಚ್ಚಣ್ಣಯ್ಯನಿಗೆ ನಡೆಯಲು ಯಾವ ತೊಂದರೆಯೂ ಇರಲಿಲ್ಲ. ಆದರೆ ಆಡುವ ಮಾತೆಲ್ಲವೂ ಅರ್ಥವಾಗುತ್ತಿತ್ತು. ಮಾತನಾಡುವ ನಾಲಿಗೆ ಮಾತ್ರ ನಿಂತು ಹೋಗಿತ್ತು. ಅವರು ಮನೆಗೆ ಬಂದ ಮೇಲೆ ಊರಿನ ಮುಖ್ಯವಾದ ಜನರು ಬಂದು ಸೇರಿದರು. ನಡೆದ ವಿಷಯವನ್ನು ಜೋಯಿಸರವರಿಗೆ ವಿವರಿಸಿದರಾದರೂ ಅಚ್ಚಣ್ಣಯ್ಯ ಹೇಳುತ್ತಿದ್ದ ಕಥೆಯ ವಿಷಯವಾಗಿ ಮಾತ್ರ ಒಂದು ಮಾತನ್ನು ಹೇಳಲಿಲ್ಲ. ಅಚ್ಚಣ್ಣಯ್ಯನವರು ಮನೆಗೆ ಬಂದಿರುವ ಗ್ರಹಚಾರಕ್ಕೆ ಕೊನೆಯೇ ಇಲ್ಲವೇ? ಗ್ರಾಮ ದೇವತೆಯ ಬೇವಿನ ಮರಕ್ಕೆ ಅವರ ಮೊಮ್ಮಗ ಚಾಕು ಹಾಕಿದ್ದೇ ಇದಕ್ಕೆಲ್ಲ ಮೊದಲಾಯಿತೇ? ಅಥವಾ ಮತ್ತೆ ಏನು ಕಾರಣ ಎಂದು ಜನರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರು. ಅಚ್ಚಣ್ಣಯ್ಯನಿಗೆ ಊಟ ಮಾಡಲು ಯಾವ ಕಷ್ಟವೂ ಆಗಲಿಲ್ಲ. ಇತ್ತೀಚೆಗೆ ಸರಿಯಾಗಿ ಹೊಟ್ಟೆಗೆ ತಿನ್ನುತ್ತಲೂ ಇರಲಿಲ್ಲ. ಈ ದಿನವೂ ಜೋಯಿಸರ ಸಂಗಡ ಕುಳಿತುಕೊಂಡು ಅಡುಗೆಯ ಹುಡುಗ ಬಾಳೆ ಎಲೆಯ ಮೇಲೆ ಬಡಿಸಿದ್ದ ಅನ್ನವನ್ನು ಕಟ್ಟಿಕೊಂಡು ಎರಡು ಸೌಟು ಹುಳಿ ಹಾಕಿಸಿಕೊಂಡು ಅರ್ಧ ಮುದ್ದೆ ಹಿಟ್ಟನ್ನು ಹೊರಳಿಸಿ ನುಂಗಿದರು. ಆ ರಾತ್ರಿ ಜೋಯಿಸರೇ ಮಾತನಾಡುತ್ತಿದ್ದರು. ಇವರು ಸುಮ್ಮನೆ ಕೇಳುತ್ತಿದ್ದರು. ಮರುದಿನ ಬೆಳಿಗ್ಗೆ ಜೋಯಿಸರು ತಮ್ಮ ಊರಿಗೆ ಹೊರಟಾಗ ಇನ್ನು 4 ದಿನ ಇರಿ ಎಂದು ಸನ್ನೆ ಮಾಡಿದರು. ಜೋಯಿಸರು ಹೊರಟೇ ಬಿಟ್ಟರು. ಅಚ್ಚಣ್ಣಯ್ಯ ಒಳಗೆ ಹೋಗಿ ಪೆಟ್ಟಾರಿಯ ಬೀಗ ತೆಗೆದು 15 ಬೆಳ್ಳಿ ರೂಪಾಯಿಗಳನ್ನು ಎಣಿಸಿಕೊಂಡು ಬಂದು ಜೋಯಿಸರ ಮುಂದೆ ಇಟ್ಟು ಕೈ ಸನ್ನೆ ಮಾಡಿದರು. ತಾವು ಬೆಂಗಳೂರಿಗೆ ಹೋಗಿ ಬರಲು ಖರ್ಚಿಗೆ ಎಂದು ಜೋಯಿಸರಿಗೆ ಅರ್ಥವಾಯಿತು. ಅದು ಬೇಡವೆಂದು ಹೇಳಿದರು. ಅಚ್ಚಣ್ಣಯ್ಯ ಕೇಳಲಿಲ್ಲ, ಬಿಡಲಿಲ್ಲ. ಊರಿನಿಂದ 1 ಮೈಲಿ ತನಕ ಹೋಗಿ ಅವರನ್ನು ಕಳಿಸಿ ಬಂದರು. ಜೋಯಿಸರು ಹೋದ 4ನೇ ದಿನ ರಾತ್ರಿ 10 ಗಂಟೆಯ ಹೊತ್ತಿಗೆ ಅಚ್ಚಣ್ಣಯ್ಯ ಮತ್ತು ಅಡಿಗೆ ಮಾಡುತ್ತಿದ್ದ ತಿಪ್ಪಣ್ಣಯ್ಯ ಮಲಗಿದ್ದಾಗ ಯಾರೋ ಕದವನ್ನು ತಟ್ಟಿ ಬಾಗಿಲು ಎಂದು ಕೂಗಿದಂತಾಯಿತು. ಅಡಿಗೆ ಹುಡುಗನಿಗೆ ನಿದ್ರೆ ಬಂದಿತ್ತು. ಅಚ್ಚಣ್ಣಯ್ಯ ಎದ್ದು ಹಿಪ್ಪೆ ಎಣ್ಣೆಯ ಹಣತೆಯನ್ನ ದೊಡ್ಡದು ಮಾಡಿ ಬಾಗಿಲು ತೆಗಿ ಹೊತ್ತಿಗೆ ಹೊರಗಿನಿಂದ ಕೂಗಿದ. ಅಚ್ಚಣ್ಣಯ್ಯ ಬಾಗಿಲು ತೆಗಿ, ಅಜ್ಜಯ್ಯ ಬಾಗಿಲು ತೆಗಿ ಎಂಬ ಧ್ವನಿಯ ಮೇಲೆ ಬಂದವನು ಅಚ್ಚುತನೇ ಎಂದು ಗೊತ್ತಾಯಿತು. ಹೆಗಲ ಮೇಲೆ ತನ್ನ ಬಟ್ಟೆಯ ಗಂಟನ್ನು ಎತ್ತುಕೊಂಡು ಬಂದ ತಕ್ಷಣ ಸಪ್ಪೆ ಮೋರೆಯಿಂದ ಅಜ್ಜಯ್ಯ ಅಜ್ಜಿ ಸತ್ ವಿಷಯ ನಂಗೆ ಹೇಳ್ಬೇಡ್ವೇ ಎಂದ. ಅಚ್ಚಣ್ಣಯ್ಯ ಸುಮ್ಮನೆ ಕೈಸನ್ನೆ ಮಾಡಿದರು. ಅಷ್ಟರಲ್ಲಿ ಎಚ್ಚರವಾಗಿ ಎದ್ದ ಅಡಿಗೆ ತಿಮ್ಮಣ್ಣಯ್ಯ ಅಜ್ಜ ನಿಂಗ್ ಅಚ್ಚಯ್ಯಂಗೆ ಮಾತಾಡೋಕೆ ಆಗಲ್ಲ, ನಾಲಿಗೆ ಸ್ವಾಧೀನ ತಪ್ಪಿದೆ ಎಂದು ಹೇಳಿದ. ಮತ್ತೆ ಏನು ಮಾತನಾಡುವುದಕ್ಕೂ ತೋಚದೆ ಅಚ್ಚುತ್ತ ತಲೆ ತಗ್ಗಿಸಿ ಕಂಬದ ಹತ್ತಿರ ಕುಳಿತುಕೊಂಡ. ಅಚ್ಚಣ್ಣಯ್ಯನೇ ತಿಮ್ಮಣ್ಣಯ್ಯನಿಗೆ ಅಚ್ಚುತನ ಸೋರಿಸಿ ಊಟಕ್ಕೆ ಏನಾದರೂ ಮಾಡಿಕೊಡು ಎಂದು ಸನ್ನೆ ಮಾಡಿದರು. ಒಂದಿಷ್ಟು ಅನ್ನ ಹುಣಸಿ ನೀರು ಮಾಡಲು ಏನೋ ಅವನು ಒಳಗೆ ಹೋದ. ನಾಲಿಗೆ ಸರಿಯಾಗಿದ್ದರೆ ಅಜ್ಜಯ್ಯ ಏನು ಮಾತಾಡುತ್ತಿದ್ದರು, ಹೇಗೆ ಮಾತನಾಡುತ್ತಿದ್ದರು? ಆದರೆ ಈಗಂತೂ ನಾಲಿಗೆ ನಿಂತು ಹೋಗಿದೆ. ಅದೇನು ಆಡಬೇಕೆಂದು ಅಚ್ಚುತ ಎರಡು ಮೂರು ಸರಿ ಬಾಯಿ ತೆಗೆದರು. ಮಾತು ಹೊರಬರದೆ ಅಜ್ಜಯ್ಯನಂತೆ ಅವನು ನಾಲಿಗೆ ಕಳೆದುಕೊಂಡವನಂತೆ ಸುಮ್ಮನೆ ಕುಳಿತಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಅವನು ಸ್ನಾನ ಮಾಡಲು ಬಚ್ಚಲ ಮನೆಗೆ ಹೋದ. ಊಟ ಮಾಡಿ ಬಂದು ಅಜ್ಜಯ್ಯ ತಿಮ್ಮಣ್ಣಯ್ಯ ಜೊತೆಯಲ್ಲೇ ಮಲಗಿದ. ಅವನು ಸಹ ಯಾವ ಮಾತನ್ನು ಆಡಲಿಲ್ಲ. ಅಚ್ಚಣ್ಣಯ್ಯನಂತೂ ಮಾತನಾಡುವಂತೆಯೇ ಇಲ್ಲ. ಅವರಿಗೆ ದೂರದ ಸಂಬಂಧಿಯಾಗಿ ಅಚ್ಚುತನನ್ನು ಚೆನ್ನಾಗಿ ಕಂಡಿದ್ದರು. ತಿಮ್ಮಣ್ಣಯ್ಯ ಸುಮ್ಮನೆ ಮಲಗಿಬಿಟ್ಟ. 2 ಗಂಟೆಯಾದ ಅಚ್ಚುತ ನಿದ್ದೆ ಬರದೆ ಹೊರಳಾಡುತ್ತಿದ್ದಾಗ ಕೊನೆಯ ತಡೆಯಲಾರದೆ ಕೇಳಿದ, ತಿಮ್ಮಣ್ಣಯ್ಯ ಅಜ್ಜಯ್ಯನಿಗೆ ಯಾಕೆ ಹೀಗಾಯ್ತು? ಯಾರಿಗೆ ಗೊತ್ತಪ್ಪ, ಬೆಟ್ಟದ ಮೇಲೆ ಹೋಗಿದ್ರು. ಅಲ್ಲಿ ಆ ಗಂಗಾಪುರದ ಜೋಯಿಸರ ಕೈಯಲ್ಲಿ ಮಾತಾಡ್ತಾ ಇರುವಾಗಲೇ ನಾಲಿಗೆ ಸ್ವಾಧೀನ ತಪ್ಪಂತೆ. ಅದು ಯಾಕೆ ಹಂಗಾಯ್ತು? ನಂಗೇನು ಗೊತ್ತು, ನಂಜಪ್ಪಯ್ಯನವರು ಶಂಕರಾಚಾರ್ಯರು ಅಂತಿದ್ರು. ನೀನು ಅಮ್ಮನ ಬೇವಿನ ಮರಕ್ಕೆ ಚಾಕು ಹಾಕ್ದೆ, ಅವತ್ತಿನಿಂದಲೇ ಮನೆಗೆ ಹಿಂಗಾಯ್ತು. ನೀನಪ್ಪನ ಜೈಲ್ ಕಳಿಸ್ದೆ, ಅದನ್ನ ಕೇಳಿದ ತಕ್ಷಣ ನಂಜಕ್ಕಯ್ಯ ಎದೆ ಹೊಡ್ಕೊಂಡು ಸತ್ತದ್ದು. ಎಂಕತ್ತೆ ಈ ಮನೆ ಅನ್ನನೇ ಬೇಡ ಅಂತ ದೇಶಾಂತರ ಹೋದ. ಅಜ್ಜ ಹೆಂಗೆ ಹಿಂಗಾಯ್ತು? ಅಚ್ಚಣ್ಣಯ್ಯನ ಮನೆಗೆ ಮೊಮ್ಮಗುಂದನೆ ಹಿಡಿದಿದೆ ಈ ರಾಹು ಅಂತಾರಪ್ಪ. ಅಚ್ಚುತ ಮತ್ತೆ ಮಾತಾಡಲಿಲ್ಲ, ಸುಮ್ಮನೆ ಮಲಗಿದ. ಸ್ವಲ್ಪ ಹೊತ್ತಿನ ನಂತರ ತಿಮ್ಮಣ್ಣಯ್ಯನೇ ಕೇಳಿದ, ಅಲ್ಲ ಕಣೋ, ನಂಜಕ್ಕಯ್ಯ ಸತ್ತು ಇಷ್ಟು ದಿನ ಆದ್ರೂ ನೀನು ಊರಿಗೆ ಬರಬಾರ್ದ? ನಂಗೆ ಗೊತ್ತೇ ಇರಲಿಲ್ಲ, ನಂಗದನ್ನು ತಿಳಿಸಬಾರ್ದು ಅಂತ ಅಜ್ಜಯ್ಯ ಅಮ್ಮ ಇಬ್ರು ಹಠ ಮಾಡಿದ್ರು ಅಂತ ಕಾಣುತ್ತೆ. ಮತ್ತೆ ಹೀಗೆ ಯಾಕೆ ಬಂದೆ? ನಂಜಪ್ಪಯ್ಯನವರೇ ನಂಗೆ ಕಾಲೇಜಿನ ವಿಳಾಸಕ್ಕೆ ಒಂದು ಕಾಗದ ಬರೆದಿದ್ದು. ನಿಮ್ಮ ಅಜ್ಜಿ ಹೋಗಿ ಅಮ್ಮ ಊರು ಬಿಟ್ಟು ಹೋದ್ಮೇಲೆ ನಿಮ್ಮ ಅಜ್ಜ ಹೆಂಗೆ ನಾಲ್ಗೆ ಬಿದ್ದೋಗಿದೆ, ಊರಿಗೆ ಬಂದು ಹೋಗು ಅಂತ. ಕಾಗದ ಬಂದಾಗ ನಾನು ಅದನ್ನು ಓದಿ ತುಂಬ ಅತ್ತೆ. ಆಮೇಲೆ ಸ್ನಾನ ಮಾಡಿ ಹೊರಡೋಣ ಅಂದರೆ ನೆನ್ನೆ ದಿನ ರೈಲ್ ತಪ್ಪಿತು, ಇವತ್ತು ಬೆಳಿಗ್ಗೆ ರೈಲಲ್ಲಿ ಹೊರಟು ಅರಸೀಕೆರೆಗೆ ಬಂದೆ. ಆಮೇಲೆ ಏನಾಯ್ತು ಹೇಳು. ತಿಮ್ಮಣ್ಣಯ್ಯರು ತನಗೆ ತಿಳಿದ ಸಂಗತಿಗಳನ್ನು ತಿಳಿಸಿದ ನಂತರ, ನಂಗೆ ಯಾಕಪ್ಪ ದೊಡ್ಡ ದೊಡ್ಡವ್ರ ಮಾತು, ಅಜ್ಜ ಹೆಂಗೆ ಹೀಗಾಗಿದೆ ಅಂತ ಕೇಳಿದ್ಮೇಲೆ, ನಮ್ಮಯ್ಯ ಹೋಗೋ 4 ದಿನ ಅಲ್ಲಿದ್ದು ನೋಡ್ಕೊ, ಇಂಥ ಕಷ್ಟಕಾಲದಲ್ಲದೆ ನಾವು ಏನು ಯಾವಾಗ ಮಾಡೋದು ಅಂತ ನಾನು ಇಲ್ಲಿ ಕಳಿಸ್ದ. ನಿಮ್ಮಯ್ಯನ ಇನ್ನೇನಂದ್ರು? ಯಾರನ್ನು? ನನ್ನ ಇನ್ನೇನಂತಾರೆ? ಅಪ್ಪಂಗಲ್ದ ನಕ್ಷತ್ರದಲ್ಲಿ ಹುಟ್ಟಿದ, ಮೊದಲ ಸಲ ಅವನ್ನ ಹೊಳೆಲಿ ಬೀಳಿಸಿ ಸಾಯಿಸ್ದ, ಈಗ ಮತ್ತೆ ಜೈಲ್ ಕಾಣಿಸ್ದ. ಪುಣ್ಯಾತ್ಮ, ಅಜ್ಜಿ ಪ್ರಾಣ ಅವತಿ ತಕೊಂಡು ಹೆತ್ತವನ ಹಾದರಿ ಗತ್ತಿ ಅಂತ ಕೂಗಿ ನಾಲ್ಗೆಗೆ ಇನ್ನಷ್ಟು ಧರ್ಮ ಕಟ್ಕಂಡ. ಈಗ ಯಂಕಾನು ಹೋದ್ಲು, ಮುದುಕಂಗೆ ನಾಲ್ಗೆನೂ ಹೋಯ್ತು, ಇನ್ನೇನು ಆಸ್ತಿ ಎಲ್ಲ ಅವಂದೆ. ಈ ಆ ಲಾಯರ್ ಮಗಳನ್ನ ಕಟ್ಕೊಂಡು ಸುಖವಾಗಿರ್ಲಿ,
ಅವನ ಊರಿಗೆ ಬಂದ ತಕ್ಷಣ ನೀನ್ ಹೊರಟ್ ಬಾ, ಆ ಶನಿ ಮುಂಡೇರ ನೆರಳಲ್ಲಿ ನೀನಿದ್ರೆ ನಮ್ಗೆ ಏನಾದ್ರೂ ರಾವ್ ಬಿಡದಿತ್ತು ಅಂತ ನಮ್ಮಅಮ್ಮಯ್ಯ ಹೇಳಿಯೇ ಕಳಿಸಿದಾನೆ. ನಮ್ಮಅಯ್ಯ ಹೇಳೇ ಕಳಿಸಿದ್ದಾನೆ, ನೀನೀಗ ಹೆಂಗು ಬಂದಿಯನಪ್ಪ, ನಾಳೆ ಬೆಳಿಗ್ಗೆ ನಾನು ಊರಿಗೆ ಹೋಗ್ತೀನಿ. ಪ್ರಕೃತದಲ್ಲಿ ಅನಾವಶ್ಯಕವಾಗಿದ್ರು ಇಷ್ಟು ಮಾತನಾಡುವ ತನಕ ತಿಮ್ಮಣ್ಣ ಇವನಿಗೆ ಸಮಾಧಾನವಾಗುತ್ತಿರಲಿಲ್ಲ. ಮೊನ್ನೆ ಮಾತನಾಡದೆ ಅವನು ಸುಮ್ಮನಾದ. 10 ನಿಮಿಷದಲ್ಲಿ ಅಚ್ಚುತ್ತ ಬಿಕ್ಕಿ ಬಿಕ್ಕಿ ಆಡುವ ಶಬ್ದವಾಯಿತು. ಅಷ್ಟು ಹೊತ್ತು ಸುಮ್ಮನೆ ಮಲಗಿಕೊಂಡು ತಿಮ್ಮಣ್ಣಯ್ಯನ ಮಾತು ಕೇಳಿಸಿಕೊಳ್ಳುತ್ತಿದ್ದ ಅಜ್ಜಯ್ಯ ಹಾಸಿಗೆಯಿಂದ ಮೇಲೆ ಎದ್ದು ಹಿಪ್ಪೆ ಹೆಣ್ಣಿನ ಮಂಕು ಬೆಳಕಿನಲ್ಲಿ ಕೈ ಸೆನ್ನೆಯಿಂದ ತಿಮ್ಮಣ್ಣಯ್ಯನಿಗೆ ಸಮಾಧಾನ ಸುಮ್ಮನಿರುವಂತೆ ಹೇಳಿ ಅಚ್ಚುತ್ತನ ಕಡೆಗೆ ತಿರುಗಿ ಸಮಾಧಾನ ಮಾಡಿಕೊಳ್ಳುವಂತೆ ಕೈಯಾಡಿಸಿದರು. ಆದರೆ ಅಜ್ಜಯ್ಯನ ಮುಖವನ್ನು ನೋಡಲಾರದೆ ಅವನು ಗೋಡೆ ಕಡೆಗೆ ಮುಖ ತಿರುಗಿಸಿಕೊಂಡ. ತಾನು ಹೊದೆದಿದ್ದ ದುಪ್ಪಟ್ಟೆಯಿಂದ ಕಣ್ಣನ್ನು ಒರೆಸಿಕೊಂಡ. ಅಜ್ಜಯ್ಯ ಮತ್ತೆ ಮಲಗಿದರು. ಎಣ್ಣೆ ಮುಗಿದ ಮೇಲೆ ಹಣತೆ ಆರಿಹೋಯಿತು. ತಿಮ್ಮಣ್ಣಯ್ಯನಿಗೆ ಸ್ವಲ್ಪ ಹೊತ್ತಿನಲ್ಲಿ ನಿದ್ರೆ ಹಚ್ಚಿತು. ನಂತರ ಅಚ್ಚಣ್ಣಯ್ಯನಿಗೂ ನಿದ್ದೆ ಬಂದಿರಬಹುದು. ಅಚ್ಚುತ ಮಾತ್ರ 2-3 ಸಲ ಎದ್ದು ಬಚ್ಚಲಿಂಗಿ ಹೋಗಿ ಬಂದ. ಬೆಳಿಗ್ಗೆ ಎದ್ದ ಮೇಲೆ ತಿಮ್ಮಣ್ಣಯ್ಯ ಮುಖವೇ ಸುಳಿಯಲಿಲ್ಲ. ಅವನು ತನ್ನ ಊರಾದ ಅಣ್ಣಪ್ಪನ ಹಳ್ಳಿಗೆ ಹೊರಟು ಹೋದರಿಂದ ಅಚ್ಚುತ ಮತ್ತು ಅಜ್ಜಯ್ಯ ಇಬ್ಬರು ಅರ್ಥ ಮಾಡಿಕೊಂಡ್ರಾದ್ರೂ ಅಚ್ಚುತ ಬಂದ ತಕ್ಷಣ ಅವನು ಹೀಗೆ ಹೇಳದೆ ಕೇಳದೆ ಹೊರಟು ಹೋಗುತ್ತಾನೆಂದು ಅಚ್ಚಣ್ಣಯ್ಯ ನಿರೀಕ್ಷಿಸಿರಲಿಲ್ಲ. ಅಚ್ಚಣ್ಣಯ್ಯನೇ ಅಡಿಗೆ ಮಾಡಿ ಅಡಿಗೆ ಮನೆಗೆ ಹೊಕ್ಕರು. ಆಗ ಅಚ್ಚುತ ಸ್ನಾನ ಮಾಡಿಕೊಂಡು ನಾನು ಮಾಡ್ತೀನಿ ಬಿಡಜ್ಜಯ್ಯ ಎಂದು ಒಲೆಯ ಬೂದಿ ಎತ್ತಿ ಸೆಗಣಿಯಿಂದ ಸಾರಿಸಲು ಮೊದಲು ಮಾಡಿದ. ಅಚ್ಚಣ್ಣಯ್ಯ ಸುಮ್ಮನೆ ತೊಟ್ಟಿಗೆ ಬಂದು ಕುಳಿತುಕೊಂಡರು. ಬೆಳಿಗ್ಗೆ 10-11 ಗಂಟೆಯ ವೇಳೆಗೆ ಅವರ ಊರಿನ ಪ್ರಮುಖರು ಬರಲು ಪ್ರಾರಂಭ ಮಾಡಿದರು. ಅಚ್ಚಣ್ಣಯ್ಯನ ಮೊಮ್ಮಗ ಬಂದಿರುವುದು ಒಬ್ಬೊಬ್ಬರಿಗೆ ತಿಳಿದದೆ ತಡ ಒಬ್ಬೊಬ್ಬರಾಗಿ ಹೊರಟು ಬಂದರು. 12 ಗಂಟೆಯ ವೇಳೆಗೆ ಅವರ ಮನೆಯ ತೊಟ್ಟಿಯಲ್ಲಿ 20 ಜನ ಗಂಡಸರೇ ಸೇರಿದ್ದರು. ತಾವು ಯಾಕೆ ಬಂದಿದ್ದೇವೆ ಎಂದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಒಳಗೆ ಅಡಿಗೆ ಮನೆಯ ಕೆಲಸ ಮುಗಿಸಿ ಅಚ್ಚುತ ಹೊರಗೆ ಬಂದರೆ ಇಷ್ಟು ಜನರು ಪಂಚಾಯತಿಗೆ ಕೂತಂತಿದೆ. ಆದರೆ ಅವನು ನೋಡಿದ ಯಾರು ಯಾವ ಮಾತನ್ನು ಆಡಲಿಲ್ಲ. ಕೇವಲ ಅವನನ್ನು ನೋಡುವುದೇ ತಮ್ಮ ಉದ್ದೇಶವಾಗಿತ್ತು ಎಂದು ಎಲ್ಲರೂ ಕುಳಿತು ಬಿಟ್ಟರು. ಆದರೆ ಅಷ್ಟರಲ್ಲಿ ಹೊರಗೆ ಯಾರೋ ತಲೆಯ ಲಪ್ಪಟೆಯನ್ನು ತೆಗೆದು ಕೈಲಿ ಹಿಡ್ಕೊಂಡು ಒಳಗೆ ಬಂದರು. ಸುಮಾರು 50 ಪ್ರಾಯದವರು. ಅವರು ತಿಮ್ಮಣ್ಣಯ್ಯನ ತಂದೆ ಬ್ಯಾಟರಾಯಪ್ಪನವರು. ಅವರು ಅಚ್ಚಣ್ಣಯ್ಯನಿಗೆ ನೆಂಟರೂ ಸಹ. ಬಿಸಿಲಿನಿಂದ ನಡೆದು ಬಂದ ಅವರ ಮೈ ಮುಖಗಳೆಲ್ಲ ಬೆವೆತಿದ್ದವು. ಒಳಗೆ ಬಂದವರೇ ಅಚ್ಚುತನನ್ನ ನೋಡಿ ಹೈ ರಾವಣ ಮೈ ರಾವಣ ಕಾಳಗದಲ್ಲಿ ಮಾತನಾಡುವರಷ್ಟೇ ಗತ್ತಿನಿಂದ ಏನ್ಲಾ ಮನೆ ಹಾಳ ಸುಳೆ ಮಗನೇ, ಯಾವ ಮಾರೆ ಹೊತ್ಕೊಂಡು ಇಲ್ಲಿಗೆ ಬಂದ್ಯಾಲೇ ಎಂದು ಹೇಳಿದ ಜೋರಿಗೆ ಅವನು ಮಾತ್ರವಲ್ಲದೆ ಅಲ್ಲಿ ಸೇರಿದ್ದ ಊರ ಪ್ರಮುಖರು ಗಾಬರಿಯಾದರು. ಅಚ್ಚುತ ಬೆಪ್ಪಾಗಿ ನಿಂತೇ ಇದ್ದ. ಅವರು ಲೇ ಗುರುಂ ಘಾತ್ ಖಾ ನನ್ ಮಗನೇ ಏನಂತ ತಿಳ್ಕಂಡೆ, ಮ್ಯಾಟ್ನಲ್ಲಿ ಹೊಡೆದು ನಿನ್ ಎದೆಗೆ ಒದ್ದು ಕೊಂದಕ್ ಬಿಡ್ತೀನಿ. ಅಪ್ಪನ ಜೈಲ್ ಕಾಣಿಸಿ ಆಯ್ತು, ಅಜ್ಜಿನೂ ನೀರ್ ಕುಡ್ದೆ, ಅವನ್ನ ಹಾದರಗತಿ ಅಂತ ಕರೆದು ದೇಶಾಂತರ ಓಡಿಸಿದೆ, ಈಗ ಮುದುಕಪ್ಪನ ಏನಾರ ಮಾಡಿ ಸಾಯ್ಬೇಕಂತ ಬಂದಿಯಲ್ಲ, ಮುದುಕಪ್ಪ ಸತ್ತು ಹೋದ್ರೆ ಆಸ್ತಿಯೆಲ್ಲ ಬ್ಯಾಗ್ ನಿನ್ ಕೈಗೆ ದಕ್ ಬಿಡುತ್ತೆ ಅಂತಲ್ಲೇನ ಮನೆ ಹಾಳು ಸುಳೆ ಮಗ್ರೆ ಎಂದು ಒಂದು ಸಲ ಹಲ್ಲು ಕಡಿದು ಕೈ ಎತ್ತಿ ಅಚ್ಚುತನ ಕಪಾಳಕ್ಕೆ ಬಿಡದೆ ಬಿಟ್ಟರು. ಆಮೇಲೆ ಮೇಲೆ ಎದ್ದು ಅವನನ್ನು ಬಿಡಿಸಿಕೊಳ್ಳಲು ಹೋದ ಅಚ್ಚಣ್ಣಯ್ಯನಿಗೆ ಬ್ಯಾಟರಾಯರ ಕೈಯನ್ನು ತಡೆಯಲು ಆಗಲಿಲ್ಲ. ಏಟು ಬಿದ್ದ ರಭಸಕ್ಕೆ ಅಚ್ಚುತ ನೆಲದ ಮೇಲೆ ಕುಳಿತು ಬಿಟ್ಟ. ಊರ ಪ್ರಮುಖರಲ್ಲೊಬ್ಬರು, ಬ್ಯಾಟ್ರಾಯಪ್ಪನವರೇ ಬಿಸಿಲಲ್ಲಿ ಬಂದಿದ್ದೀರಾ, ಸ್ವಲ್ಪ ದಣಿ ವಾರಿಸ್ಕೊಳ್ಳಿ, ಕೋಪದಲ್ಲಿ ಮಾತಾಡಬಾರ್ದು ಎಂದುದಕ್ಕವರು, ನಾನು ಕೋಪ ತೋರಿಸ್ತಾ ಇಲ್ಲ, ಈ ನನ್ ಮಗನ ಕೈಯಾಗಿನ ಅನ್ನ ತಿಂದ್ರೆ ಮುದುಕಪ್ಪ ಸಾಯೋದು ಖಂಡಿತ, ಆಸ್ತಿ ಏನಿದ್ರು ಅವ್ನು ನಾಡ್ಕೊಳ್ಳಿ, ಮುದುಕಪ್ಪನ ನಾನ್ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ, ಹೋಗಿ ಒಂದ್ ಮುದ್ದೆ ಹಿಟ್ಟೆ ಹಾಕ್ತೀನಿ, ಬೆಳಗ್ಗೆ ನಮ್ ಹುಡ್ಗ ಬಂದು ಇವ್ನು ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ನಾನು ಒಡ್ಡಿಯಲ್ಲೇ ಬಂದೆ. ಆಗ ಜನಗಳಿಗೂ ಕಾವೇರಿತು. ಅವರು ತಲಾತಟ್ಟಿಯಾಗಿ ಅಚ್ಚುತನ ನಡತೆಯನ್ನು ಖಂಡಿಸಿದರು. ಗ್ರಾಮ ದೇವತೆಯ ಬೇವಿನ ಮರವನ್ನು ಚಾಕುವಿನಿಂದ ಕೊರೆದುದನ್ನು ಪ್ರತಿಯೊಬ್ಬರು ಬಿಡದೆ ಆಡಿದರು. ಹೀಗೆ ಸುಮಾರು 2 ಗಂಟೆ ಕಳೆದ ಮೇಲೆ ಊಟದ ಹೊತ್ತಾದುದರಿಂದ ಹಸಿವು ತೋರಿ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು. ಅಷ್ಟರಲ್ಲಿ ಕಣಜವನ್ನು ಒರಗಿಕೊಂಡು ಕುಳಿತಿದ್ದ ಬ್ಯಾಟರಾಯಪ್ಪನವರು ಊಟ ಕೇಳುವಂತೆ ಅಚ್ಚಣ್ಣಯ್ಯ ಕೈಸನ್ನೆ ಮಾಡಿದರೆ, ನಾನು ಈ ಮನೆ ಅನ್ನ ತಿನ್ನೋದಿಲ್ಲ, ನೀನ್ ನಡಿ ನಮ್ಮೂರಿಗೆ ಹೊರಟೋಗೋಣ, ನಂಜಕಯ್ಯ ಇರುವಾಗ ನಾವು ಈ ಮನೆಯ ಅನ್ನ ತುಂಬಾ ತಿಂದಿದ್ದೀವಿ, ಈಗ ನೀನೊಬ್ಬನಿಗೆ ಸಾಯೋ ತನಕ ಆಗುವಷ್ಟು ರಾಗಿ ಮುದ್ದೆ ನಮ್ಮನೇಲಿ ಇಲ್ಲದೇ ಇಲ್ಲ ಎಂದು ಹಠ ಹಿಡಿದರು. ಅಚ್ಚಣ್ಣಯ್ಯ ಅವರ ತೋಳು ಹಿಡಿದು ಎಬ್ಬಿಸಿದ ಮೇಲೆ ಅವರು ಒಳಗೆ ಬಂದರು. ಅಜ್ಜಯ್ಯನಿಗೂ ಅವರಿಗೂ ಅಚ್ಚುತನೆ ಊಟಕ್ಕೆ ಬೆಳೆಸಿದ. ಊಟವಾದ ಮೇಲೆ ಬ್ಯಾಟರಾಯರು ವೀಳದೆಲೆ ಜಗಿದು ಮಂದಲಿಗೆ ಮೇಲೆ 1 ಗಂಟೆ ಗಟ್ಟಿಯಾಗಿ ನಿದ್ರೆ ಮಾಡಿದರು. ನಂತರ ಊರಿಗೆ ಬರುವಂತ ಅಚ್ಚಣ್ಣಯ್ಯನ ಮತ್ತೊಮ್ಮೆ ಕರೆದು ಅವರು ಬರುವುದಿಲ್ಲವೆಂದು ಸನ್ನೆ ಮಾಡಿದ ಮೇಲೆ ಬೆಳಿಗ್ಗೆಯ ಹೊಲಕ್ಕೆ ಹರತೆ ಕಟ್ಟುವ ಕೆಲಸ ಇರುವುದಾಗಿ ಹೇಳಿ ತಮ್ಮ ಊರಿಗೆ ಹೊರಟು ಹೋದರು. ಮೊದಲು ಒಳಗೆ ಹೋಗಿ ಊಟ ಮಾಡುತ್ತಿದ್ದ ಅಚ್ಚುತನಿಗೆ, ಎಲ್ಲ ನೀನು ಓದಿ ಮುಂಡ ಮೋಚಿ ಕಳೆದೆ ಇದ್ರೆ ಏನು ಸೂರೆ ಹೋಗಂಗಿಲ್ಲ, ಇಲ್ಲಿದ್ ಕಂಡು ಅಜ್ಜಯ್ಯನ ಸೇವೆ ಮಾಡು, ನಂಜಕ್ಕಯ್ಯನಂತೂ ಹೋದ್ಲು, ಎಂಕಮ್ಮನ ಎಲ್ಲಿಯಾದ್ರೂ ಹುಡುಕ್ಸು, ತಾಯಿ ಅನ್ನೋ ವಸ್ತು ಸತ್ ಮೇಲೆ ಸಿಕ್ಕೋಲ್ಲ, ನಿಂಗೇನಾದ್ರೂ ಬೇಕಾದ್ರೆ ಹೇಳಿ ಕಳ್ಸು, ನಾವು ಬರ್ತಿರ್ತೀವಿ ಅಂತ ಹೇಳಿ ಹೊರಗೆ ಬಂದು ಅಚ್ಚಣ್ಣಯ್ಯನಿಗೆ ನಮಸ್ಕಾರ ಮಾಡಿ ಲಪ್ಪಟ್ಟೆ ಸುತ್ತಿಕೊಂಡು ಹೊರಟು ಹೋದರು. ಅಜ್ಜಿ ಸತ್ತುದು ಮತ್ತು ತಾಯಿಗೆ ಮನೆ ಬಿಟ್ಟು ಹೋದ್ರಿಂದ ಅಚ್ಚುತನಿಗೆ ತುಂಬಾ ದುಃಖವಾಗಿತ್ತು. ಆದರೆ ತಾನು ಮಾಡಿದ ಕೆಲಸದ ಬಗ್ಗೆ ಪಶ್ಚಾತ್ತಾಪವಾಗಿರಲಿಲ್ಲ. ಅವನು ಮೋಸಗಾರನೇ ಎಂಬ ವಿಶ್ವಾಸದಿಂದಲೇ ಲಾಯರ್ ಲಿಂಗಪ್ಪಯ್ಯನವರು ಹೇಳಿದಂತೆ ತುರಾತುರಿಯಿಂದ ಕೆಲಸ ಮಾಡಿ ಅವನನ್ನು ಕೋರ್ಟಿಗೆ ಇಳಿಸಿ ವಿಚಾರಣೆ ಒಡ್ಡಿಸಿದ್ದ.
ತಾಯಿ ಹೊಟ್ಟೆಯಲ್ಲಿ ಇರುವ ಮಗುವಿಗೆ ಸೇರಿದರೆ ಮನೆಯ ಆಸ್ತಿಯಲ್ಲಿ ತನಗೆ ಕಡಿಮೆಯಾಗುತ್ತದೆ ಎಂಬುದಕ್ಕಿಂತ ಈ ಮೋಸಗಾರನಿಗೆ ಮರುಳಾಗಿ ಮತ್ತು ಈ ವಯಸ್ಸಿನಲ್ಲೇ ಸ್ವಸುಖಕ್ಕೆ ಪಕ್ಕಾಗಿ ವಿಧವೆಯಾದ ತನ್ನ ತಾಯಿ ಮತ್ತೆ ಗರ್ಭಿಣಿಯಾಗಿರುವ ಸಂಗತಿ ಅವನ ಮನಸ್ಸನ್ನು ಕೆರಳಿಸಿತು. ಒಂದು ತೆರನಾದ ಪ್ರತೀಕಾರ ಮನೋಭಾವದಿಂದಲೇ ಅವನು ಕೋರ್ಟಿಗೆ ಬೇಕಾದ ದಾಖಲೆಗಳನ್ನು ಕರೆಯ ಮತ್ತು ಅವಳ ಮಗಳ ಸಾಕ್ಷಿಯನ್ನು ಮೊದಲಾದವುಗಳನ್ನು ಹೊಂದಿಸಿದ್ದ. ಆದರೆ ಈ ಸುದ್ದಿ ತಿಳಿದು ಅಜ್ಜಿ ಎದೆಯೊಡೆದು ಸಾಯುತ್ತಾಳೆ ಎಂದು ಅವನು ಕನಸಿನಲ್ಲಿ ಯೋಚಿಸಿರಲಿಲ್ಲ. ಅವನಿಗೆ ಶಿಕ್ಷೆಯಾಗಿ ಮನೆಬಿಟ್ಟು ಹೋದ ಮೇಲೆ ತನ್ನ ತಾಯಿಯ ಮನಸ್ಥಿತಿಯನ್ನು ತಿಳಿದು ಅಜ್ಜಯ್ಯನ ಮನಸ್ಸು ಹೇಗಾಗುತ್ತಿದೆ, ಅಜ್ಜಿಯ ಪ್ರತಿಕ್ರಿಯೆ ಏನು ಮೊದಲಾದುವುದನ್ನು ಅವನು ಯಾವುದು ಯೋಚಿಸಿರಲಿಲ್ಲ. ಕಾಲೇಜಿನಲ್ಲಿ ಕಲಿತು ಪರಮ ಸತ್ಯವೆಂದು ನಂಬಿದ್ದ ಹೊಸ ನಂಬಿಕೆಗೆ ತಕ್ಕಂತೆ ಹೊಸ ಶ್ರದ್ಧೆಯ ಆವೇಶದಿಂದಲೇ ಎಲ್ಲವನ್ನು ಮಾಡಿ ಮುಗಿಸಿದ್ದ. ಒಂದು ವರ್ಷದ ಹಿಂದೆ ಊರಿಗೆ ಬಂದಾಗ ವಿಶ್ವೇಶ್ವರನನ್ನು ಕಂಡು ಅಲ್ಲಿರಲಾರದೆ ಬೆಂಗಳೂರಿಗೆ ಹೋದ ಮೇಲೆ ತಾನು ಹೆಚ್ಚಾಗಿ ಧರ್ಮವೆಂದರೇನು, ಶ್ರದ್ಧೆ ಎಂದರೇನು ಮೊದಲಾಗಿ ದೊರೆತ ಪುಸ್ತಕಗಳನ್ನು ಓದಲು ತೊಡಗಿದ್ದ. ಮೊದಮೊದಲು ಪ್ರೊಫೆಸರ್ ರಾಸ್ ಅವರ ಸಲಹೆಯಂತೆ ಚರ್ಚೆಗೆ ಹೋದರೂ ಅವರ ಮತದ ಸತ್ಯದಲ್ಲಿ ಅವನಿಗೆ ಶೀಘ್ರವಾಗಿ ವಿಶ್ವಾಸ ಉಂಟಾಯಿತು. ಆದರೆ ರಾಸ್ ಅವರು ಹೇಳುತ್ತಿದ್ದ ವೈಜ್ಞಾನಿಕ ಮತ್ತು ಕಟು ವಿಮರ್ಶಾತ್ಮಕ ಮನೋಭಾವ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬೆಳೆಯುತ್ತಿತ್ತು. ಕಳೆದ ಒಂದು ವರ್ಷದಿಂದ ಅವನು ತನ್ನ ಪಠ್ಯ ಪುಸ್ತಕಗಳನ್ನು ಸಮರ್ಪಕವಾಗಿ ಓದಿಯೇ ಇರಲಿಲ್ಲ. ಈಗ ಊರಿಗೆ ಬಂದ ಮೇಲೆ ಅವನು ಅಡಿಗೆ ಕೆಲಸಕ್ಕೆ ನಿಂತ. ಅಜ್ಜಯ್ಯನ ಮಾತು ತಪ್ಪಿ ಹೋಗಿತ್ತು. ಹೊಲ ತೋಟ ಗದ್ದೆ ಮೊದಲಾದ ಜಮೀನಿನ ಕೆಲಸಗಳಲ್ಲಿ ಸಹ ಸ್ವಲ್ಪವೂ ಆಸ್ತಿ ತೋರಿಸುತ್ತಿರಲಿಲ್ಲ. ಸುಮ್ಮನೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಗೆ ಹೋಗುತ್ತಾರೆ. ದಿನವೂ ಸಂಧ್ಯಾ ವಂದನೆ, ದೇವರ ಪೂಜೆಯನ್ನು ಮಾಡಿದ ಮೇಲೆ ಹೋಗಿ ಹಿತ್ತಲಿನ ಹುಲ್ಲು ಮೆದೆಯ ಹತ್ತಿರ ಎಳೆ ಬಿಸಿಲಿನಲ್ಲಿ ಮನೆಯ ಮುಂದೆ ಜಗುಲಿಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಅಚ್ಚುತ್ತ ಊಟಕ್ಕೆ ಕರೆದಾಗ ಬಂದು ಸೇರಿದಷ್ಟು ಊಟ ಮಾಡುತ್ತಾರೆ. ಮಧ್ಯಾಹ್ನದ ಹೊತ್ತು ಒಂದು ಗಳಿಗೆ ಉರುಟಿಕೊಂಡು ನಿದ್ದೆ ಬರುವುದಿಲ್ಲ. ಅಡಿಗೆಯ ಕೆಲಸದ ಜೊತೆಗೆ ಜಮೀನ್ದಾರ ಉಸ್ತುವಾರಿಯು ಅಚ್ಚುತನ ಕೆಲಸಕ್ಕೆ ಬಿತ್ತು. ತೋಟದ ಕಾಯಿ ಕೆಳೆಯುವುದರಿಂದ ಹಿಡಿದು ಹರತೆ, ಕಳೆ, ಗದ್ದೆಯ ಗೊಬ್ಬರ ಮೊದಲಾಗಿ ಆಳುಗಳು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ನಿರ್ದೇಶಿಸಬೇಕಾಗುತ್ತಿತ್ತು. ವ್ಯವಸಾಯದ ಕೆಲಸದಲ್ಲಿ ಅನುಭವವಿಲ್ಲದ ಅವನು ಅಜ್ಜನನ್ನು ಈ ಬಗೆಗೆ ಕೇಳಿದರೆ ಮಾತ್ರ ಕೈಸನ್ನೆಯಿಂದ ಹೇಳುತ್ತಿದ್ದರು. ಇಲ್ಲದಿದ್ದರೆ ಆ ಜಮೀನು ತಮಗೆ ಸ್ವಲ್ಪವೂ ಸಂಬಂಧವೇ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಸುಮ್ಮನೆ ಎದ್ದು ಬಿಡುತ್ತಿದ್ದರು. ಹೊಲೆಯರ ಕರಿಯ ಮೊದಲಿನಿಂದಲೂ ಅವರ ಮನೆಯಲ್ಲಿದ್ದವನು. ಅವನಿವರ ಮನೆ ಬಿಟ್ಟು ಪಡಸಾಲ ನಂಜಪ್ಪಯ್ಯನ ಮನೆ ಸೇರಿ ಆಗಲೇ 4 ತಿಂಗಳಾಗಿತ್ತು. ಅವನಾದರೆ ನಂಬಿಕೆಯಿಂದ ಜಮೀನಿನ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾನೆ. ಅಚ್ಚುತ ನಂಜಪ್ಪಯ್ಯನವರಿಗೆ ಹೇಳಿ ಕರಿಯನಿಗೆ ಒಂದು ವರ್ಷದ ಕೂಲಿಯಾಗಿ ಕೊಟ್ಟಿದ್ದ 10 ರೂಪಾಯಿಯನ್ನು ಎರಡು ಅಂಗಿ ಎರಡು ಚಡ್ಡಿ ಕಂಬಳಿಯ ಬೆಲೆಯಾದ 2.5 ರೂಪಾಯಿಯನ್ನು ಸಲ್ಲಿಸಿ ಕರಿಯನನ್ನು ಬಿಡಿಸಿಕೊಂಡು ಮತ್ತೆ ತಮ್ಮ ಮನೆಯಲ್ಲಿ ಇಟ್ಟುಕೊಂಡ. ಆದರೆ ಹೀಗೆ ಎಷ್ಟು ದಿನ ಅಂತ ನಾನು ಊರಲ್ಲಿರೋದು ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಬೆಂಗಳೂರಿನಲ್ಲಿ ಕಾಲೇಜು ತಪ್ಪಿ ಹೋಗಿದೆ. ಪಾಠ ಪ್ರವಚನಗಳು ಇಷ್ಟು ಹೊತ್ತಿಗೆ ಎಷ್ಟೋ ಮುಂದೆ ಹೋಗಿವೆ. ಅವನು ಊರಿಗೆ ಬಂದ ಆಗಲೇ 1 ತಿಂಗಳಾಗುತ್ತಿದೆ. ಅಲ್ಲದೆ ಬೆಂಗಳೂರಿನ ಜೀವನಕ್ಕೆ ಒಗ್ಗಿದ್ದವನಿಗೆ ಹಳ್ಳಿಯಲ್ಲಿ ಎಷ್ಟು ದಿನ ಇರುವುದು ಎಂಬ ಯೋಚನೆ ಉಂಟಾಯಿತು. ಆದರೆ ತಾನು ಹಳ್ಳಿಯನ್ನು ಬಿಟ್ಟು ಹೋದರೆ ಊರಿನ ಮನೆ ಜಮೀನು ನೋಡಿಕೊಳ್ಳುವುದಿಲ್ಲ, ಇಷ್ಟು ದೊಡ್ಡ ಆಸ್ತಿ ಹಾಳಾಗಿ ಹೋಗುತ್ತದೆ ಎಂಬ ಅರಿವಿನಿಂದ ಊರಿನಲ್ಲೇ ಇದ್ದ. ಅಜ್ಜಿಯ ನೆನಪಿನಿಂದ ಅವನು ವ್ಯಸನ ಪಡುತ್ತಿದ್ದರು. ಬದುಕಿದ್ದ ಮನೆಯನ್ನು ತಿರಸ್ಕರಿಸಿ ಹೊರಟು ಹೋದ ತಾಯಿಯ ಯೋಚನೆ ಮಾಡಿದಾಗ ದುಃಖದಿಂದ ಮುದುಡಿ ಹೋಗುತ್ತಿದ್ದ. ನಾನು ಬರೀ ಈ ಆಸ್ತಿಗಾಗಿಯೇ ಕೋರ್ಟಿನಲ್ಲಿ ಹೀಗೆಲ್ಲ ಮಾಡಿದೆ ಎಂದು ಇವರೆಲ್ಲ ತಿಳ್ಕೊಂಡಿದ್ದಾರೆ. ಎಲ್ಲಿಗೆ ಹೋಗಿದ್ದಾಳೋ, ಏನ್ ಕಷ್ಟಪಡುತ್ತಿದ್ದಾಳೋ, ಯಾರ ಮನೆಯಲ್ಲಿ ಕೂಲಿ ಮಾಡುತ್ತಿದ್ದಾಳೋ ಎಂಬ ದುಃಖದ ಜೊತೆಗೆ ತುಂಬಿದ ಬಸುರಿ ಎಂಬ ನೆನಪು ಏಕಕಾಲದಲ್ಲಿ ಆಗಿ ಅವನಿಗೆ ದುಃಖವು ಇನ್ನೂ ಹೆಚ್ಚಾಗುತ್ತಿತ್ತು. ಆದರೆ ಆಕೆಯ ಗರ್ಭದ ಸಂಗಡವೇ ಬರುತ್ತಿದ್ದ ಆ ಮೋಸಗಾರನ ಪ್ರಕರಣದ ನೆನಪಿನಿಂದ ಮನಸ್ಸಿನಲ್ಲಿ ಒಂದು ವಿಧವಾದ ತಿರಸ್ಕಾರವೂ ಜಾಗೃತವಾಗುತ್ತಿತ್ತು. ತಾನು ಕಾಲೇಜಿಗೆ ಹೋಗುವ ತನಕ ಅಮ್ಮ ಅವನನ್ನು ಎಷ್ಟು ಅಕ್ಕರೆಯಿಂದ ಹತ್ತಿರ ಕೂರಿಸಿಕೊಂಡು ಮುದ್ದಿಸುತ್ತಿದ್ದಳು. 12 ವರ್ಷದವನಾದರೂ ನನ್ನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಊಟ ಮಾಡಿಸುತ್ತಿದ್ದಳು. ರಾತ್ರಿ ತನ್ನ ಹತ್ತಿರವೇ ಮಲಗಿಸಿಕೊಳ್ಳುತ್ತಿದ್ದಳು. ಒಂದೇ ಒಂದು ದಿನ ತನಗೆ ಕಾಯಿಲೆಯಾದರೂ ಹಾಸಿಗೆ ಹತ್ತಿರ ಕೂತ್ಕೊಂಡು ಅಳುತ್ತಿದ್ದಳು. ಅಚ್ಚಿತನಿಗೆ ಅದೆಲ್ಲವೂ ಒಂದೊಂದಾಗಿ ನೆನಪಿಗೆ ಬರುವುದು. ಅಂತ ಅಮ್ಮ ಕೆಟ್ಟ ಕೆಲಸ ಮಾಡುತ್ತಾಳೆ ಎಂದು ಯೋಚಿಸಿದಾಗ ತಾಯಿಯ ಯಾವ ಕೆಲಸವೂ ತಪ್ಪು ಎಂದು ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ. ಆಗ ಶ್ರದ್ಧೆ ಎಂಬ ಕಲ್ಪನೆ ಅವನ ವಿಚಾರದಲ್ಲಿ ಬರುವುದು. ತಮ್ಮದೇ ಆದ ಶ್ರದ್ಧೆಯಿಂದಲೇ ಅಮ್ಮ, ಅಜ್ಜಿ, ಅಜ್ಜಯ್ಯ ಎಲ್ಲರೂ ನಡೆದರು. ಆದರೆ ನನ್ನ ಶ್ರದ್ಧೆ ಬೇರೆದೇ ಆಯ್ತಲ್ಲ, ಯಾಕೆ ಹೀಗಾದೆ? ಕಾಲೇಜಿಗೆ ಹೋಗದೆ ನಾನು ಊರಿನಲ್ಲೇ ಇರುತ್ತಿದ್ದರೆ ಅವರ ಮಾತಿನಲ್ಲಿ ನನಗೆ ಶ್ರದ್ಧೆ ಬರುತ್ತಿತ್ತೋ ಏನು? ಆದರೆ ಈಗ ಮನೆಯಲ್ಲಿ ಇಷ್ಟು ಅನಾಹುತ ನಡೆದ ಮೇಲೂ ಅವರ ಶ್ರದ್ಧೆಯಲ್ಲಿ ನನಗೆ ನಂಬಿಕೆ ಬರಲಲ್ಲ. ಒಂದು ಸರ್ತಿ ತಿಳುವಳಿಕೆ ಬಂದು ಬಿಟ್ಟರೆ ಸಾಕು, ಏನು ಮಾಡಿದರು ಮತ್ತೆ ಮೂಢನಂಬಿಕೆಯಲ್ಲಿ ಮನಸ್ಸು ಕೂಡುವುದಿಲ್ಲ. ಗೆಲಿಲಿಯೋ ಹಾಗೆ ಅಲ್ಲವೇ ಎಂದು ಮೊದಲಾಗಿ ಅವನ ಮನಸ್ಸು ವಿಚಾರವನ್ನು ಸಮರ್ಥಿಸಿಕೊಳ್ಳುತ್ತಿತ್ತು. ತನ್ನ ತಾಯಿಯನ್ನು ಹೇಗಾದರೂ ಮಾಡಿ ಹುಡುಕಬೇಕೆಂದು ಅವನು ಯೋಚಿಸಿದ. ಆದರೆ ಅವಳೇ ಬರುವುದಿಲ್ಲ ಅಂದ್ರೆ ಏನ್ ಮಾಡೋದು? ಅಲ್ಲದೆ ನಿನ್ ಪಾಪಿ ಮುಖನ ನಾನು ನೋಡೋದಿಲ್ಲ ಹೋಗೋ ಅಂತ ನನ್ನ ನಂಬಿಟ್ರೆ ಏನ್ ಮಾಡೋದು? ಇನ್ನೂ ಒಂದು ಬಾಧೆ ಅವನನ್ನ ಬಿಡದೆ ಕಾಡುತ್ತಿತ್ತು. ತನ್ನ ಅಮ್ಮ ಮನೆಗೆ ಬರುವುದು ಅವನಿಗೆ ಬೇಕಾಗಿತ್ತು. ಆದರೆ ಅವಳ ಹೊಟ್ಟೆಯ ಮಗುವಿನ ಬಗೆಗೆ ಅವನಲ್ಲಿ ತಿರಸ್ಕಾರ ಹೋಗಿರಲಿಲ್ಲ. ಬೇಕಾದ್ರೆ ಅದಕ್ಕೂ ಈ ಮನೆಯಲ್ಲಿ ಒಂದು ಆಸ್ತಿಯಲ್ಲಿ ಏನಾದರೂ ಒಂದಿಷ್ಟು ಕೊಡೋಣ ಎಂದ್ರೆ ಅವನು ಬೇಡವೆನ್ನುತ್ತಿರಲಿಲ್ಲ. ಆದರೆ ಅದನ್ನು ತನ್ನ ತಮ್ಮ ಅಥವಾ ತಂಗಿಯನ್ನು ಪ್ರೀತಿಸುವುದು ಎಷ್ಟೇ ಪ್ರಯತ್ನ ಮಾಡಿದರೂ ಅವನ ಮನಸ್ಸಿಗೆ ಸಾಧ್ಯವಾಗುತ್ತಿರಲಿಲ್ಲ. ತಾನು ಮುಖವನ್ನೇ ಕಾಣದೆ ತಾನು ಮಗುವಾಗಿದ್ದಾಗಲೇ ಸತ್ತು ಹೋದ ತನ್ನ ತಂದೆಗೂ ಇನ್ನು 10 ಮಕ್ಕಳು ಹುಟ್ಟಿದ್ದರು. ಅವನು ಅವರೆಲ್ಲರನ್ನೂ ಪ್ರೀತಿಸುತ್ತಿದ್ದ. ಆದರೆ ಈಗ ತಾಯಿಯ ಹೊಟ್ಟೆಯಲ್ಲಿರುವುದು ತನ್ನ ತಂದೆಯದಲ್ಲ. ಹೀಗಾಗಿ ಅವನು ತನ್ನ ತಾಯಿಯ ವಿಷಯದಲ್ಲಿ ಪರಸ್ಪರ ವಿರೋಧ ಭಾವನೆ ವಿಚಾರಗಳಿಗೆ ಸಿಕ್ಕಿ ಸುಮ್ಮನೆ ತನ್ನ ಒಳಗೆ ತೊಳಲುತ್ತಿದ್ದ.
ಅಚ್ಚುತ ಒಂದು ದಿನದ ಮಟ್ಟಿಗೆ ಬೆಂಗಳೂರಿಗೆ ಹೋಗಿ ಲಿಂಗಪ್ಪಯ್ಯನವರ ಮನೆಯಲ್ಲಿದ್ದ ತನ್ನ ಪುಸ್ತಕ ಟ್ರಂಕು ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಬಂದ. ಅವನ ಮನೆಯಲ್ಲಿ ಆದ ಆಪತ್ತಿನ ವಿವರಗಳನ್ನು ಕೇಳಿ ಲಿಂಗಪ್ಪಯ್ಯನವರು ಮನೆಯವರು ವ್ಯಸನ ಪಟ್ಟರು. ನೋಡು ಮಗು, ಇದು ಹೀಗಾಗುತ್ತೆ ಅಂತ ಯಾರು ಬಂದ್ರು? ನೀನು ಕೋರ್ಟಿಗೆ ಹೋಗ್ಲೇಬಾರ್ದಾಗಿತ್ತು ಅಂತ ಹಠ ಮಾಡೋ ಹೊತ್ತಿಗೆ ನಾನು ಹೂ ಅಂದೆ. ಇಲ್ದಿದ್ರೆ ಸುಮ್ಮನೆ ಇರ್ಬೋದಿತ್ತು ಅಂತ ಲಿಂಗಪ್ಪಯ್ಯನವರು ಹೇಳಿದ್ರು. ಆದ್ರೂ ನೀನು ಕೊನೆ ವರ್ಷದ ಓದನ್ನು ಬಿಟ್ಟು ಹೋಗ್ಬಾರ್ದು. ಸುಬ್ರಹ್ಮಣ್ಯನ್ ನೋಡು, ಎಂ ಎಸ್ ಸಿ ಓದ್ತಾ ಇದ್ದಾನೆ. ಅದಾಗ್ಬಿಟ್ರೆ ಎತ್ಕತ್ತಲೆ ಅಸಿಸ್ಟೆಂಟ್ ಕಮಿಷನರ್ ಆಗ್ತಾನೆ. ನಿನ್ಗೂ ಬುದ್ಧಿ ಇದೆ, ನೀನು ಎಂ ಎಸ್ ಸಿ ಮಾಡು ಎಂದ್ರು. ನಾನು ಊರಿಗೆ ಹೋಗ ಊರಿನಲ್ಲಿರಬೇಕೆಂದು ಅಚ್ಯುತ ನಿಶ್ಚಯಿಸಿದ್ದ. ಅವನು ಆ ದಿನ ರಾತ್ರಿಯೇ ಗಾಡಿಯಲ್ಲಿ ಹೊರಟು ಬಿಟ್ಟ. ಅಚ್ಯುತ ಹೊರಟು ಹೋಗುವುದನ್ನು ನೋಡಿ ವಿಶಾಲಮ್ಮನವರಿಗೆ ವ್ಯಸನವಾಯ್ತು. ರೈಲ್ವೆ ಸ್ಟೇಷನ್ ಕಳಿಸಲು ಬಂದ ಸುಬ್ರಹ್ಮಣ್ಯ, ನಮ್ಮನ್ನ ಮರಿಬೇಡ, ಬೆಂಗಳೂರು ಬರ್ತಾ ಇರು ಹೇಳಿದ್ದೆ ಅಲ್ಲ, ನೀನ್ ಬರೋಕ್ ಮುಂಚೆ ಜಾನಕಿಗೆ ಹೇಳಿ ಬಂದ್ಯಾ ಎಂದು ಕೇಳಿದ. ಇಲ್ಲ ಎಂದ ಅಚ್ಯುತ. ಸುಬ್ರಹ್ಮಣ್ಯನೆ ಅವಳು ಯಾಕೋ ಇವತ್ ಮಧ್ಯಾಹ್ನದಿಂದ ಅಳ್ತಾ ಇದ್ಲು ಎಂದು ಹೇಳಿದರು. ಅಚ್ಯುತ ಮಾತ್ರ ಅದು ತನಗೆ ಕೇಳಲಿಲ್ಲವೇನೋ ಎಂಬಂತಿದ್ದ. ಊರಿಗೆ ಬಂದ ಮೇಲೆ ಅವನ ತಾಯಿನ ಹುಡುಕಿಸಲಿ ಎಂದು ದೂರದ ಊರಿನಲ್ಲಿ ತಿರುಗಿ ನೋಡಿದ್ದ. ಬ್ರಾಹ್ಮಣರನ್ನ ಹಾಸನ, ಅರಕಲ್ಗೋಡು, ತುಮಕೂರು, ಉಳಿಯಾರು ಮೊದಲಾದ ಕಡೆಗೆ ಕಳಿಸಿದನಾದರೂ ಅವರ ಸುಳಿವೇ ಕಾಣಲಿಲ್ಲ. ಅವಳು ಎಲ್ಲಿದ್ದರೂ ಬರಬೇಕೆಂದು ಪ್ರಾರ್ಥಿಸಿ ಬೆಂಗಳೂರಿನ ದೇಶ ಬಂಧು, ವಿಶ್ವ ಕರ್ನಾಟಕ ಪೇಪರ್ಗಳಿಗೆ, ಮೈಸೂರಿನ ಸಾಧ್ವಿ ಪತ್ರಿಕೆಗೂ ಪ್ರಕಟಣೆ ಕೊಟ್ಟ. ಪತ್ರಿಕೆಯವರು ಹೇಳಿದ ಕಣವನ್ನು ಕಳಿಸಿದ. ಆದರೂ ವೆಂಕಮ್ಮನ ಸುಳಿವು ಸಿಗಲಿ ಹತ್ತಲಿಲ್ಲ. ಒಂದಿನ ಅಚ್ಚಣ್ಣೆಯ ಹೆಸರಿಗೆ ಒಂದು ಪೋಸ್ಟ್ ನಲ್ಲಿ ಕವರ್ ಬಂತು. ಅದರಲ್ಲಿ ಗಂಗಾಪುರದ ತಿರುಮಲ ಜೋಯಿಸರು ಸರಪಳ್ಳಿ ಅಂತ ಅಕ್ಷರದಲ್ಲಿ ಬರೆದಿದ್ದರು. ಮಹಾರಾಜಶ್ರೀಗಳಂತ ಜೋಗಿಹಳ್ಳಿ ಜಮೀನ್ದಾರು ಲೌಕಿಕ ಬ್ರಾಹ್ಮಣರು ಆದಂತ ಶ್ರೀಮಾನ್ ಅಚ್ಚಣ್ಣಯ್ಯ ಸಮಕ್ಷಮಕ್ಕೆ ಗಂಗಾಪುರ ವೈದಿಕ ಬ್ರಾಹ್ಮಣ ತಿರುಮಲ ಜೋಯಿಸರ ವಿಜ್ಞಾಪನೆಗಳು. ಅದಾಗಿ ಇದುವರೆಗೆ ಉಭಯ ಕುಶಲೋಪರಿ ಸಾಂಪ್ರತ. ತರುವಾಯ ನಿಮ್ಮ ನಾಲಗೆ ಸ್ವಾಧೀನಕ್ಕೆ ಬಂತೋ ಇಲ್ಲವೋ ನನಗೆ ತಿಳಿಯಲಿಲ್ಲ. ನಿಮಗೆ ಭಗವತಿ ಸರಸ್ವತಿಯು ಮತ್ತೆ ಜೀವಶಕ್ತಿಯನ್ನು ಕೊಟ್ಟು ನೀವು ಪುನಃ ಗಾಯತ್ರಿ ಮಂತ್ರಗಳನ್ನು ಉಚ್ಚಾರಣ ಮಾಡುವಂತೆ ಆಗಲಿ. ನಾನು ಹೀಗೆ 8 ದಿನದ ಹಿಂದೆ ಎಂದರೆ ಹೋದ ಗುರುವಾರ ನನ್ನ ಬೀಗರ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಸೂಪರಿಂಟೆಂಡೆಂಟ್ನ ಕೈ ಮುಗಿದು ಚಿರಂಜೀವಿ ಕ್ಷೇತ್ರಪಾಲನ ಕೈಯಲ್ಲಿ ಮಾತನಾಡಿಸಬೇಕೆಂದು ಅವಾಲ್ ಮಾಡಿಕೊಂಡ ಮೇಲೆ ಅವರು ನನ್ನ ಹೇಳಿ ಕಳಿಸಿದರು. ಆದ್ರೆ ಕ್ಷೇತ್ರಪಾಲ ಬರುವುದೇ ಇಲ್ಲವೆಂದ. ನೀವು ಎಷ್ಟು ಹೇಳಿ ಕಳಿಸಿದರೂ ಅವನು ಬರಲೇ ಇಲ್ಲ. ಮಹಾರಾಜ ಶ್ರೀಗಳಾದ ಸೂಪರಿಂಟೆಂಡೆಂಟ್ ನನ್ನ ಕೈಯಲ್ಲಿ ಇನ್ನು ನೀವು ಯಾರು ಇಲ್ಲಿ ಬರಲೇಬೇಡಿ, ಯಾರು ಅವನ ಮುಖ ನೋಡೋದಿಲ್ಲ ಅಂದ್ರು. ಮತ್ತು ಅವನು ಜೈಲಿನಲ್ಲಿ ತನ್ನ ಕೆಲಸವನ್ನು ಕಷ್ಟಪಟ್ಟು ಮಾಡ್ತಾನಂತೆ, ಅವ್ರು ಹೇಳಿದಕ್ಕಿಂತ ಹೆಚ್ಚಾಗಿ ಶರೀರವನ್ನ ದಂಡಿಸ್ತಾನಂತೆ, ಅವರ ಕೆಲಸ ಸಾಕು ಅಂದ್ರು ಬಿಡದೆ ಮಾಡ್ತಾನಂತೆ. ವೈದಿಕ ಬ್ರಾಹ್ಮಣ ಅಂತ ಮಹಾರಾಜ ಶ್ರೀ ಸುಪ್ರೆಂಟ್ರು ನನ್ನನ್ನು ನನ್ನ ಬೀಗರನ್ನು ಅವರ ಮನೆ ಕರ್ಕೊಂಡು ಹೋಗಿ ಭೋಜನ ಮಾಡಿಸಿದ್ರು. ಅವರಿಗೆ ಕ್ಷೇತ್ರಪಾಲನ ಎಲ್ಲ ಕಥೆನ ಹೇಳಿದ್ಮೇಲೆ ಅವನನ್ನ ಬಿಡಿಸೋದು ಸುಲಭ, ಆದ್ರೆ ಅವನ ಶಿಕ್ಷೆಯನ್ನು ಬಯಸುವಾಗ ಕಾಣುತ್ತೆ. ಈ ಮೂಲಕ ಅವನ ಪಾಪ ಕಳೆಯುವ ಹಾಗಿದ್ರೆ ಜೈಲಿನಲ್ಲಿ ಇರಲಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ ಎಂದು ಹೇಳಿ ಸಮಾಧಾನ ಮಾಡಿದರು. ಆದ್ದರಿಂದ ನೀವು ಸಮಾಧಾನವಾಗಿರ್ಬೇಕು ಅಂತ ವಿಜ್ಞಾಪಿಸಿಕೊಳ್ತೇನೆ. ನಿಮ್ಮ ಸೊಸೆ ಚಿರಂಜೀವಿ ಸೌಭಾಗ್ಯವತಿ ವೆಂಕಮ್ಮ ದೇವಿಯರು ಊರಿಗೆ ಬಂದಳೆ ಎಂಬ ವಿಷಯಕ್ಕೂ ನಿಮ್ಮ ಯಾವತ್ತು ಕ್ಷೇಮ ಸಮಾಚಾರಕ್ಕೂ ತಿಳಿಸುವುದು. ಇಂತಿ ವಿಜ್ಞಾಪನೆಗಳು. ವೈದಿಕ ತಿರುಮಲ ಜೋಯಿಸ, ಗಂಗಾಪುರ ಮುಕ್ಕಾಂ. ಇಲ್ಲಿಗೆ 9ನೇ ಅಧ್ಯಾಯ ಮುಗಿತು. ಮುಂದಿನ ಭಾನುವಾರ 10ನೇ ಅಧ್ಯಾಯದಿಂದ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.